गजाननं भूतगणादिसेवितं कपित्थजम्बूफलसारभक्षितं उमासुतं शोकविनाशकारणं नमामि विघ्नेश्वरपादपङ्कजम्। ಭಾಸ್ಕರ್ ಅಲ್ಲಿ ನೋಡಿ, ಕಣ್ಣು ಮಾರಲ್ಲ, ಆ ಪತ್ತೆ ಮಾರಲ್ಲ ಬಂದಿದೆ. ಬನ್ನಿ ಬನ್ನಿ, ಹೋಗೋಣ ಬನ್ನಿ, ಹೀಗೆ ಬನ್ನಿ. ಬಹಳ ಎದುರುಗಾಳಿ ಇದ್ದಾಗಿದೆ, ಹುಷಾರ ಹುಟ್ಟು ಹಾಕೊಂಡು ಹೋಗಿ. ಈ ಕಡೆ ಬನ್ನಿ. ಕಾಳಿಗ, ಮಾಲೆಲ್ಲ ಜೋಪಾನವಾಗಿದೆ ತಾನೆ? ಎಲ್ಲ ಲೆಕ್ಕ ಸರಿಯಾಗಿ ತಗೊಂಡಿದ್ಯಾ? ಹಾ, ಹುಷಾರ್, ಒದ್ದೆ ಆದಿತ್ತು. ನಮ್ ದೊಡ್ಡಿಯಲ್ಲೇ ಹೊರಟೋಗೋಣ. ಜೋಪಾನ, ಹಾ ರುದ್ರ, ಈ ಬೆಳಿಗ್ಗೆ ಸ್ವಲ್ಪ ಹುಷಾರಾಗಿಟ್ಕೋ.
ಬನ್ನಿ ಹೋಗೋಣ. ಇಷ್ಟೊಂದು ಮಾಲನ್ನ ನಾವು ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನೀನೇನು ಯೋಚನೆ ಮಾಡಬೇಕು, ಎಲ್ಲ ಏರ್ಪಾಟ್ ಮಾಡ್ತೀನಿ. ಏನೋ ನಮ್ಮ ದುರದೃಷ್ಟ, ಪೊಲೀಸ್ನವರ ಕೈಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದಾಗ ದಿಕ್ತೋಚದೆ ನಮ್ಮ ಬಾಸು ಆತ್ಮಹತ್ಯೆ ಮಾಡ್ಕೊಂಡು ಆ ಗುಂಪಿನಲ್ಲಿ ಉಳಿದಿರೋದು ನಾವಿಬ್ಬರೇ. ಪೊಲೀಸ್ನವರು ಬೇರೆ ಹೆಜ್ಜೆ ಹೆಜ್ಜೆಗೆ ನಮ್ಮನ್ನು ಹಿಂಬಾಲಿಸ್ತಾನೆ ಇದ್ದಾರೆ. ಹೌದು, ನಾವು ಇಷ್ಟು ವರ್ಷದಿಂದ ನಿಷ್ಠೆಯಾದ ಸೇವೆ ಮಾಡಿದ್ದೀವಿ. ನಮ್ಮ ಬಾಸ್ ಬಿಟ್ಟು ಹೋಗಿರೋ ಆಸ್ತಿ ಇದೊಂದೇ ಉಂಟು. ಇದರ ಮೂಲಕ ಕೋಟ್ಯಾಂತರ ರೂಪಾಯಿ ನಿಧಿ ಇರೋ ಸ್ಥಳನ ಪತ್ತೆ ಹಚ್ಚಬಹುದು. ಆಗ ನಿನಗರ್ಥ, ನನಗರ್ಥ, ಸರಿತಾನೆ? ಗರಿಷ್ಠ ಅವರು ಅಂತ ಕಾಣಿಸುತ್ತೆ. ಈಗಲೇ ತಪ್ಪಿಸ್ಕೊಂಡು ಹೋಗ್ಬೇಕು. ಹಾಲು ನೀರಿಗೆ ಈ ಮಾಲ್ನೆಲ್ಲ ಏನ್ ಮಾಡುದು? ಅಯ್ಯೋ, ಇದೆಲ್ಲ ಹಾಳಾಗಿ ಹೋಗ್ಲಿ. ಮೊದಲು ನಾವು ನಮ್ಮ ರಕ್ಷಣೆ ಮಾಡ್ಕೊಳ್ಳೋಣ. ಏನು ಯೋಚನೆ ಬರ್ತಾ ಇದೆಯಾ? ಪೊಲೀಸ್ನವರ ಕೈ ಸಿಕ್ಕಾಕೊಂಡು ಅವಸ್ಥೆ ಪಡೋದಕ್ಕೆ ಬದಲಾಗಿ ಆಳುವ ಸಮುದ್ರದಲ್ಲಿ ತುಂಬಿಸಿ ಪ್ರಾಣ ರಕ್ಷಣೆ ಮಾಡಿಕೊಂಡು ಆಮೇಲೆ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಣ. ಅದೇನೋ ಸರಿ, ಆದ್ರೆ ಈ ನಕ್ಷೆ ಇದು ನನ್ನ ಹತ್ರ ಭದ್ರವಾಗಿರುತ್ತೆ. ಅದೇ ಯಾಕೆ ನನ್ನ ಹತ್ರ ಭದ್ರವಾಗಿರಬಾರದು? ರುದ್ರ, ಏನ್ ಮಾತಾಡ್ತಾ ಇದೀಯಾ? ನನ್ನ ಮೇಲೆ ನೀನು ಅನುಮಾನ ಪಡ್ತಾ ಇದೀಯಾ? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲಿದೆ. ಆ ನಂಬಿಕೆ ನಿನಗೆ ನನ್ನ ಮೇಲೆ ಯಾಕಿರಬಾರ್ದು? ರುದ್ರ, ಹೆಚ್ಚಿಗೆ ಮಾತಾಡಿದ್ರಿಂದ ಯಾವ ಪ್ರಯೋಜನ ಆಗಲಿಲ್ಲ. ಪೊಲೀಸ್ನವರು ಬೇರೆ ಬರ್ತಾ ಇದ್ದಾರೆ. ಈ ಗಂಡಾಂತರಿಂದ ನಾವು ಪಾರಾಗಿ ಸಂತಸ್ತರೆ ಒತ್ತಾಗಿ ಈ ನಿಧಿ ನಾವು ಇಬ್ರು ಹಂಚ್ಕೊಳ್ಳೋಣ. ಇಲ್ಲಾಂದ್ರೆ ಯಾರಿಗೂ ಸಿಕ್ಕೋದು ಬೇಡ.
ಅಯ್ಯೋ ಸಂಜೆವರೆಗಾಗಿ ಮನೆ ಹಾಕಿ ಸೇರ್ಕೋಬೇಕಪ್ಪ ವಶಿ ದಾರಿಗೆ ತೋರಿಸ್ಕೊಟ್ಟಿಯ ಸರಿ ಹಂಗವ್ರೆ ನಿನ್ನ ನಿನ್ಗುಂಟಾರ ಬಾ ನಾವು ಮಾಡಿದ ಕೊಲೆ ದರೋಡೆಗಳು ಸಾಕು ಇನ್ನು ಮೇಲೆ ನಮಗೆ ಬೇಕಾಗಿರೋದು ಆ ಗುಪ್ತ ನಿಧಿ ಇರತಕ್ಕಂತ ನಚ್ಚೆ ಆ ಅರ್ಧ ನಚ್ಚೆ ನಮ್ಮ ಕೈ ಸೇರಲೇಬೇಕು ಅಲ್ಲಿವರೆಗೂ ನಮ್ಮ ನಿವಾಸ ಸ್ಥಾನ ಡೇ ನೈಟ್ ಕ್ಲಬ್ ನೀವೆಲ್ಲ ಹೋಗಿ ಯಾರಿಗೂ ಗೊತ್ತಾಗಬಾರದು ಜೈಲಿಂದ ಹೊರಗಡೆ ಅವನು ಬಂದ ತಕ್ಷಣ
ಸಬ್ಇನ್ಸ್ಪೆಕ್ಟರ್ ದೇವಯ್ಯ
ಪನಜಾ ಚೆನ್ನಾಗಿದ್ದಾಳೆ ಮಕ್ಕಳು ಅವಳು ಕಣ್ ಕಣ್ ಮರಕ್ಕೆ ಕಲ್ಲುಗಳಿಗೆಲ್ಲ ಕೈ ಮುಗಿತಾಳೆ ಇದ್ದಾಳೆ ನಾನು ಅದೆಲ್ಲ ಆಗ್ಬರಲ್ಲ ಕಣೆ ಬೇಡ ಅಂತ ಹೇಳ್ತಲೇ ಇದ್ದೀನಿ ಅವಳು ಎಲ್ಲಿ ಕೇಳ್ತಾಳೆ ಸರಿ ಕಾಫಿ ತಗೊಳ್ಳಿ ಇದಮ್ಮ ಐಡಿಯಾ ನಾನೇ ಕಾಫಿ ಕೇಳಬೇಕು ಅಂತಿದ್ದೆ ಯಾಕೆಂದ್ರೆ ನಿಮ್ ಕೈ ಕಾಫಿ ಕುಡಿದು ಬಹಳ ವರ್ಷಗಳಾಯ್ತು ನೋಡಿ ನೀವು ಕಾಫಿ ತಗೊಳ್ಳಿ ನೀನು ಒಳ್ಳೆಯವರಾಗಿದ್ದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ತುಂಬಾ
ಸಂತೋಷ ಪಡ್ತೀನಿ. ಆದ್ರೆ ನಿನ್ನ ಜೀವಮಾನವೆಲ್ಲ ಕಣ್ಣನಾಗಿಯೇ ಬದುಕಿದ್ದೀಯ. ಈಗ ತಾನೇ ಜೈಲಿನಿಂದ ಹೊರಗಡೆ ಬಂದಿದ್ದೀಯ. ನಾನು ಒಳ್ಳೆಯವನು ಅಂತ ಹೇಳ್ಕೊಂಡ್ರೆ ಜನ ನಂಬ್ತಾರೇನು? ಮರ್ಯಾದೆ ಕೊಡ್ತಾರೇನು? ಇಲ್ಲ, ನಾನು ಒಳ್ಳೆಯವನು ಅಂತ ಹೇಳ್ಕೊಂಡ್ರೆ ಜನ ನಿನ್ನನ್ನು ಕಳ್ಳ ಕಳ್ಳ ಅಂತಾನೆ ಇರ್ತಾರೆ. ಪೊಲೀಸ್ನವ್ರ ದೃಷ್ಟಿ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ. ಇದನ್ನೆಲ್ಲ ನೋಡಿ ನೋಡಿ ರೂಪಿ ಒಂದಲ್ಲ ಒಂದ್ ದಿವಸ ಈ ಕಸಬು ನೀನು ಇಳಿಲೇಬೇಕು. ಸ್ವಲ್ಪ ಯೋಚನೆ ಮಾಡ. ಅದು ಮುಂದಿನ ಮಾತು. ನಾನೀಗ ಸರ್ವಸ್ವತಂತ್ರ. ಒಂದ್ ವೇಳೆ ನನ್ನ ಕಳ್ಳತನ ಮಾಡೋದೇ ಆದ್ರೂ ಸ್ವತಂತ್ರವಾಗಿ ಮಾಡ್ತೇನೆ. ನನ್ ಯಾರ ಸಹವಾಸನೂ ಬೇಕಾಗಿಲ್ಲ. ಪುತ್ರ, ನನ್ನ ಸಹವಾಸನು ಬೇಡ ಅಲ್ಲ. ಸರಿ, ಆ ಅರ್ಧ ರಕ್ಷಣ ತಂದು ಒಪ್ಪಿಸ್ಬಿಡು. ಆಮೇಲೆ ನೀನ್ ಎಲ್ಲಿ ಬೇಕಾದ್ರೂ ಹೋಗಿ ಸ್ವತಂತ್ರವಾಗಿಟ್ಟುಬಿಡು. ಅದು ನನ್ನ ಹತ್ರ ಇಲ್ಲ. ಗೊತ್ತಿದೆ. ಮತ್ ನಾನು ಎಲ್ಲಿಂದ ತರಲಿ? ಪೊಲೀಸ್ನವರಿಂದ. ನೀನಾಗಿ ಅವ್ರ ಕೈ ಕೊಟ್ಟಿ ಹೋಗು. ಅವರಾಗಿ ನಿನ್ನಿಂದ ಕಸ್ಕೊಂಡ್ರು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಆ ಅರ್ಧ ರಕ್ಷಣೆ. ಅದಿಲ್ಲದೆ ಆ ನಿಧಿ ನನ್ನ ಕೈ ವಶವಾಗಲ್ಲ. ಅದು ಎಲ್ಲಿದ್ರು ಸರಿ, ನೀನ್ ತಂದ್ಕೊಳ್ಳೇಬೇಕು. ಹೋದ್ರೆ ಪರಿಣಾಮ ನೆಟ್ಕಾಗಲ್ಲ. ಕೇಳಿದ್ದನ್ನೇ ಹೇಳೋ ಅಭ್ಯಾಸ ನನಗೂ ಇಲ್ಲ. ರುದ್ರ, ನೀನ್ ಇಲ್ಲಿರಲೇಬೇಕು. ನನ್ನ ಸ್ನೇಹಿತನಾಗಿ ನಿನ್ನ ಮರ್ಯಾದೆಯಾಗಿ ಯಾವ ಕೊರತೆಯೂ ಇಲ್ಲ. ಆದ್ರೆ ಒಂದು ಮಾತು, ನೀನ್ ಇಲ್ಲಿ ಇರೋಷ್ಟು ದಿವಸ ನನ್ನ ಬಗ್ಗೆ ಕೆಡಕು ಮಾಡೋದು ಹಾಗಿರಲಿ, ಅದರ ಬಗ್ಗೆ ಯೋಚನೆ ಮಾಡಿದ್ರು ಸಹ ನಿನ್ನ ಪ್ರಾಣ ನೀನು ಸೇರಲಿಲ್ಲ. ಹುಷಾ, ಒಪ್ಪಿಸ್ಕೊಂಡು. ಹಾಗಾದ್ರೆ ನಂದು ಒಂದ್ ಮಾತು ಹೇಳು. ನಾನು ಇಲ್ಲಿರೋ ತನಕ ಪುನಃ ಹಿಂದಿನ ವಿಷಯನೇ ಜಾಸ್ತಿ, ಪುನಃ ನನ್ನ ಹಳೆ ಮನುಷ್ಯನೇ ಮಾಡೋ ಪ್ರಯತ್ನ ಪಡ್ಕೊ. ನಾನು ನೀನು ಒಂದೇ ಜೊತೆಯಲ್ಲಿ ಇದ್ದು ಅಂತ ಒಂದು ದಿನವೇ ಆಗಿ, ಒಂದು ಕ್ಷಣವೇ ಆಗಿ ಅದನ್ನು ಜ್ಞಾಪಿಸ್ಕೊ. ಅಷ್ಟೇ ತಾನೆ ಆಗ್ಬೋದು. ಈಗ ಅದೆಲ್ಲಿದೆ ಅಂತ ಗೊತ್ತಿದ್ಯಾ? ಗೊತ್ತಿದೆ. ಡಿ ಎಸ್ ಪಿ ಆಫೀಸ್ನಲ್ಲಿ ನೂರಾರು ಜನ ಪೊಲೀಸರ ವಜ್ರ ಮುಷ್ಟಿನಲ್ಲಿ ಸಿಕ್ಕಾಕೊಂಡಿದೆ. ನಮ್ಮವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಸರಿಯಾಗಿದೆ. ಟೂ ಕಾಪೀಸ್ ಪ್ರಿಪೇರ್ ಮಾಡಿಸಿ, ನಾಳೆ ಬೆಳಗ್ಗೆನೆ ಡಿಸ್ಪ್ಯಾಚ್ ಮಾಡಿಸ್ಬಿಡಿ. ಇದ್ಯಾಕೆ ಒಂದು ವಾರ ಡಿಲೇ ಆಗಿದೆಯಲ್ಲ ಇದು ಯಾಕೆ? ಡಿ ಎಸ್ ಪಿ ಪಾರ್ಸ್ ಆಫ್ ಸ್ಪೀಕಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ಇಲ್ಲ ಸರ್. ಹಾ, ಜಸ್ಟ್ ಮಿನಿಟ್ ಸರ್. ಮಿಸ್ಟರ್ ಕಾಲಿಂಗ್, ಐ ಜಿ ಪಿ ಆಫೀಸಿಂದ ಏನೋ ಟಪಾಲ್ ಬಂತು ಬೆಳಿಗ್ಗೆ. ಯಾವುದು ಬಂದಿಲ್ಲ ಸರ್. ಯಾವುದು ಬಂದಿಲ್ಲ ಸರ್. ಏನ್ ಸರ್? ಜಿ ಎಚ್ 167. ಅದೇ ಭಾಸ್ಕರ್ ಅಂಡ್ ರುದ್ರ ಸ್ಮಗ್ಲರ್ಸ್ ಕೇಸು. ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ 5 ವರ್ಷದಿಂದ ಮಂಗಳೂರಿನ ಡಿಟೆಕ್ಟ್ ಮಾಡಿದ ಕೇಸ್ ಅದು. ನಾನೇ ಡೀಲ್ ಮಾಡ್ತಿದ್ದೀನಿ. ಹಾ ಹಾ, ಜಸ್ಟ್ ಮಿನಿಟ್ ಸರ್. ಜಿ ಎಚ್ 167 ಯಾರು ಡೀಲ್ ಮಾಡ್ತಿದ್ದಾರೆ? ಅದು ಟೈಪಿಸ್ಟ್ ಮಿಸ್ ಜಾನಿ ಡೀಲ್ ಮಾಡ್ತಾರೆ. ಬೇಕು ಅಂದ್ರೆ ತಿಸ್ಕೊಂಡ್ಬಿಡಿ. ಜಿ ಎಚ್ ಎಸ್ 167 ಫೈಲ್ ಕೊಡಿ. ಸರ್, ಆಗಲೇ 5-6 ರಿಪೋರ್ಟ್ಸ್ ಕಳ್ಸ್ಕೊಟ್ಟಿದ್ದೆ ಸರ್. ಹೌದು ಸರ್, ನಾನೇ ಕಳ್ಸ್ಕೊಡ್ತೀನಿ. ಹಾ ಸರಿ ಸರ್. ಸರ್, ಈಗಾಗಲೇ 5:30 ಆಗೋಯ್ತು. ಫೈಲ್ನ ಮನೆಗೆ ತೊಗೊಂಡೋಗಿ ಇವತ್ತು ರಾತ್ರಿನ ಅಟೆಂಡ್ ಮಾಡಿ ನಾಳೆ ತಮಗೊಂದು ಇಂಟರ್ವ್ಯೂ ರಿಪೋರ್ಟ್ ಕಳ್ಸ್ಕೊಡ್ತೀನಿ. ಆಗ್ಬೋದೆ ಸರ್? ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಿಸ್ಟರ್ ಕಾಳಿಂಗ್, ಈ ಫೈಲ್ನ ಕಾರ್ನರ್ ಇಡಿ. ಆಮೇಲೆ ಇದನ್ನ ನಾಳೆ ಬೆಳಗ್ಗೆ ಬಂದು ನೋಡ್ತೀನಿ. ಹಲೋ ಹಲೋ, ಜಾನಿ ಸ್ಪೀಕಿಂಗ್ ಬಾಸ್.
ಮ್ಯಾಪ್ನ ಟೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಡಿಎಸ್ಪಿ ಬಂದು ಆಫೀಸ್ನ ಮನೆಗೆ ತಗೊಂಡು ಹೊರಟೋಗ್ಬಿಟ್ರು. ಐ ಆಮ್ ಸಾರಿ ಬಾಸ್, ನಾನು ಏನು ಮಾಡೋಕ್ಕೂ ಆಗಲಿಲ್ಲ. ಬಾಸ್, ಆ ಮ್ಯಾಪ್ನ ರೆಡ್ ಫೈಲ್ನಲ್ಲಿ ನೀಲಿ ಕವರ್ನಲ್ಲಿ ಇಟ್ಟಿದ್ದೀನಿ. ಓವರ್. ಯಾವುದನ್ನ ಸತ್ತು ಗಲಾಟೆ ಇಲ್ಲದೆ ಪೊಲೀಸ್ನವರ ಕಾವಲು ಕೋಟೆಯಿಂದ ಹೊರಗಡೆ ತೆಗೆದುಕೊಂಡು ಬರಬೇಕು ಅಂತ ಇಷ್ಟು ದಿವಸ ಪ್ರಯತ್ನ ಮಾಡಿದ್ನು, ಅದಿವತ್ತು ನಿರಾಯಾಸವಾಗಿ ಹೊರಗಡೆ ಬಂದಿದೆ. ಅದಕ್ಕೀಗ ಒಬ್ಬನೇ ಒಬ್ಬ ಕಾವಲುಗಾರ, ಡಿಎಸ್ಪಿ. ಅವನಿಂದ ನಾನು ಬರ್ತೀನಿ ಭಾಸ್ಕರ. ಕಬೀನ, ಅದಷ್ಟು ಸುಲಭ ಅಲ್ಲ. ಅವನು ನಮಗಿಂತ ಕದೀಮ. ಚೆನ್ನಾಗಿ ಬಲರಾಮ, ನೀನ್ ಅಂದುಕೊಂಡಿರುವಷ್ಟು ಸುಲಭ ಅಲ್ಲ. ಅರಮನೆ ಬೇಕಾದ್ರೂ ಕನ್ನ ಹಾಕ್ಬೋದು, ಆದ್ರೆ ಒಬ್ಬ ಪೊಲೀಸ್ ಆಫೀಸರ್ ಮನೆ ಕನ್ನ ಹಾಕೋದು ಬಹಳ ಕಷ್ಟ. ಏನಂದೆ, ಅವನ ಮನೆ ನಿನಗೆ ಪರಿಚಯ ಇದೆಯಾ? ಎಸ್ ಬಾಸ್. ಯಾರ್ಯಾರಿದ್ದಾರೆ? ಅವನ ಹೆಂಡತಿ, ಒಬ್ಬ ಮಗ, ಫಾರ್ಮ್ ಇದ್ನ ಬಾಸ್. ಆಳು ಕಾಳು ಯಾರು ಇದ್ವಾ? ಇಲ್ಲ ಬಾಸ್, ಕಾರ್ ಡ್ರೈವರ್ ಮಾತ್ರ ಇದ್ದಾನೆ. ಆಳುಗಳಿದ್ರು ಅವರಿಂದ ಆಗೋದಿಲ್ಲ ಭಾಸ್ಕರ್. ಆ ಮನೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಓಡಾಡೋ ವ್ಯಕ್ತಿಯಿಂದ ಮಾತ್ರ ಈ ಕೆಲಸ ಮಾಡೋಕ್ ಸಾಧ್ಯ. ಅದು ಸಾಧ್ಯವಾಗದ ಮಾತು. ಡಿಎಸ್ಪಿಗೆ 12 ವರ್ಷದ ಮಗ ಇದ್ದಾನೆ, ಅವರಿಂದ ಈ ಕೆಲಸ ಸಾಧಿಸ್ಬೋದು ಬಾಸ್. ಬಲರಾಮ, ಆ ಹುಡುಗ ಇಲ್ಲಿಗೆ ಬರಬೇಕು, ಅವನು ನಮ್ಮವನಾಗಬೇಕು. ನನಗೇನೋ ಈ ವಿಷಯದಲ್ಲಿ ಭರವಸೆ ಇಲ್ಲ ಭಾಸ್ಕರ್. ನೀನ್ ತಿಳ್ಕೊಂಡಿರೋದು ತಪ್ಪು ರುದ್ರ. ಮಕ್ಕಳ ಮನಸ್ಸು ಬಹಳ ಮೃದುವಾಗಿದೆ, ಅವನ್ನ ಹೇಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಅದು ಹೇಗೆ? ಹೆದರಿಕೆ ಹುಟ್ಟಿಸೋದ್ರಿಂದ. ಹೆದರಿಕೆ ಹುಟ್ಟಿಸೋದ್ರಿಂದ ಅವನ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳಿದ್ಯಾ? ಹೌದು ಭಾಸ್ಕರ್. ರುದ್ರ, ಬಲರಾಮ, ಯಾವ ಗಲಾಟೆಗೂ ಅನುಮಾನಕ್ಕೂ ಆಸ್ಪದ ಕೊಡು. ನಾಳೆ ಸಾಯಂಕಾಲದೊಳಗಾಗಿ ಆ ಹುಡುಗ ಇಲ್ಲಿ ಇರಲೇಬೇಕು. ಅದಕ್ಕೆ ಏರ್ಪಾಟು ಮಾಡಿ. ಮೇಲೆ ನಿಗಾ ಬೇಡ. ಇನ್ಮೇಲೆ ನಿಗಾ ಬರುತ್ತೆ ಭಾಯ್ ಸಾಬ್. ಗಲಾಟಿಯಾಗಿ ಜನ ಸೇರಿದ್ರೆ ಎಲ್ರ ನಿಗಾನ ಅವಳ ಮೇಲೆ ಹೋಗುತ್ತೆ. ಆಮೇಲೆ ರೋಡ್ ಕೆ ಉಪ್ಪರ್ ಬಂದಾಗ ಟ್ರಾಫಿಕ್ ಮೇಲೆ ನಿಗಾ ಇರ್ಬೇಕು ಭಾಯ್. ತೋಡ ಏ ಮಾಡಿದ್ರು ಪಿರಾಣನೇ ಹೊಂಟೋಗ್ತದೆ. ಇದೇನ್ ಪಾರ್ಕು ಕೆಟ್ಟೋಯ್ತು ಅಲ್ಲಿ ಇಲ್ಲಿ ನೋಡಕ್ಕೆ. ಯೋ, ನಾವ್ ಎಲ್ ಬೇಕಾದ್ರು ನೋಡ್ಕೋತೀವಿ, ನಿನ್ಗೆ ಹೋಗಯ್ಯ. ದೃಷ್ಟಿ ಚೇಂಜ್ ಆದ್ರೆ ಹೀಗೆಲ್ಲ ಆಗೋದು ಸ್ವಾಭಾವಿಕನೇ. ಹೌದು, ನಿಮ್ಗೆ ಇವೆಲ್ಲ ರೂಢಿ ಇಲ್ಲ ಅಂತ ಕಾಣುತ್ತಲ್ಲ. ಇದು ಸೈಕಲ್ ಸವಾರಿ. ನನಗೇನು ಹಾಗೆ ಅನ್ನಿಸ್ಲಿಲ್ಲ, ನಿಮ್ಮನ್ ನೋಡಿದ್ರೆ ಈಗ ತಾನೇ ಅಭ್ಯಾಸ ಮಾಡ್ಕೋತಿರೋ ಹಾಗಿತ್ತು. ಹ್ಮ್, ನೀವು ಹೊರಡಿ, ಸೈಕಲ್ ನಾ ರಿಪೇರಿ ಮಾಡಿ ತಂದ್ಕೊಡ್ತೀನಿ. ನೀವು ಡಿಎಸ್ಪಿ ಮಗಳು ತಾನೇ? ಏನು ಅನುಮಾನ ಪಡಬೇಡಿ ನೋಡಿ, ಅದೇ ನಮ್ಮನೆ. ನನ್ನ ಹೆಸರು ಶ್ರೀನಾಥ್ ಅಂತ. ನೀವು ಹೊರಡಿ. ಮೈ ಡಿಯರ್ ಫ್ರೆಂಡ್, ನೀ ಕಾಲ್ ಮುರ್ಕೊಂಡಿದ್ರಿಂದ ತಾನೇ ಆ ಅಪ್ಸರೆ ಜೊತೆ ನನಗೂ ಮಾತಾಡಕ್ ಅವಕಾಶ ಸಿಕ್ತು. ಕಮಾನ್, ನಿನ್ ಕಾಲ್ ಸರಿ ಮಾಡಿಸ್ತೀನಿ. ನೀನ್ ನನ್ನ ಅಕ್ಕನ ಮಗಳು, ನಿನ್ನ ಮದುವೆ ಆಗೋಕ್ ನನಗಿದೆ. ನನ್ನ ಮನಸ್ಸಿನಲ್ಲಿ ತುಂಬಿ ತುಳುಕ್ತಾ ಇರೋ ಈ ಭಾವನೆಗಳನ್ನ ನಿನ್ ಯಾಕೆ ತಿಳಿಸ್ತಿ? ನೀ ಎದುರಿಗಿದ್ರೆ ನನಗ್ ಗಂಟ್ಲು ಒಳಗೊಂಡು ನಾಲ್ಗೇನೆ ನಿಂತು ಹೋಗುತ್ತೆ. ಮರಳುಗಾಡಿನಂತ ನನ್ನ ಹೃದಯದಲ್ಲಿ ಪ್ರೇಮದ ವಯಸ್ಸಿಸ್ ಆಗಿ ಉಕ್ಕಲಾರಯ್ಯ. ಎಂತ ಜನ ಇರ್ತಾರೆ ಪ್ರಪಂಚದಲ್ಲಿ, ಎಲ್ಲ ಪ್ರೇಮಕ್ಕೆ ಕಣ್ಣ ಕಣ್ಣಾಗಿ ಬರ್ತಾರೆ. ಪ್ರೇಮ ಸಮಾಧಿ ಮುಳುಗಿ ಒದ್ದಾಡ್ತಿದ್ದೆ ನನ್ನನ್ನ ಎತ್ತರಗೊಳಿಸಿದ ಮೂರ್ಖರು ಸುಟ್ಟು ಭಸವಾಗಬಾರ್ದೆ. ಕಾಲೇಜ್ಗೆ ಹೋಗ್ಲಿಲ್ವೇನು? ಹೊತ್ತೊತ್ತಿಗೂ ಸರಿಯಾಗಿ ಕಾಲೇಜ್ಗೆ ಹೋಗಿ ಓದಿ ಬುದ್ಧಿವಂತರಾಗೋದ್ ಬಿಟ್ಟು ರೂಮ್ನಲ್ಲೇ ಕೂತ್ಕೊಂಡು ಕಾಲ ಕಳೆಯೋ ನೀನು? ಯಾವಾಗ ಬುದ್ಧಿವಂತನಾಗ್ತೀಯೋ
अयो अयो अक् या तले कड़ता सूम्ने ना हर कणी कानस्तीवे पावे कनक तस्कोडला नन कनक हाकिया मोदल निम बुद्धि कनक हाकसको हाकसको तनक हाकसकोतनी मोदल ऊट हाक नडी नडियप नडी ऐन बाबा बेगाटा आय ना स्कूल होती अम्मा ऐनम्मा कॉलेज होगलवा इल्लम्मा याके दारियल्ली आक्सिडेंट ऐनो आक्सिडेंट आयता एल्लादरू ऐट बिद्दिद्दीयेने इल्लम्मा अदक्के नम्मा नानु सैकल नल्ली होगबेड कार नल्ली स्कूल होगु अंत हेळिद्रे केळ्तीया नन्न मातु एल्लादरू ऐट बिद्दिद्रे एनु गति आगबेकागित्तु अदिरली सैकल एल्लिदे श्रीनाथ अंत कोड्तारे श्रीनाथ अंद्रे यारे अदेम्मा नम बीदी आ बस स्टाप पकद मनल नोड़ ड्रैवर कुमार स्कूल बिड़ोदे बंद मेल कार नल हम श्रीनाथ श्रीनाथ नंदा तानो अपघात पार नन सिवकाश उपयोगको नन बखला हटक करेक्ट इन मेले इपत्नाक गंटे लता फॉलो हिंदे इन सर्ति अपघात आगे आगते आव गबकंत कापाड़ो गबकंत प्रीति संपादने हाँ हाँ अलीवर नन कॉलेज बेड ओद बेड सिनेमा बेड ऊट बेड ड्राइवर अंतोनी कार कल नान
ನೋಡಿ ಇಷ್ಟು ಹೆದರ್ಕೊಳ್ತಾ ಇದೆಯಲ್ಲ ಇನ್ನು ನಿಮ್ಮ ಅಪ್ಪ ಅಮ್ಮ ಅಕ್ಕನ ಇದರಿಂದ ಬಲವಂತವಾಗಿ ಚುಚ್ಚಿ ಚುಚ್ಚಿ ಕೊಂದು ಬಿಡ್ತೀನಿ ಆವಾಗ ನೀನು ಅನಾಥನಾಗಿ ಹೋಗ್ಬಿಡ್ತೀಯ ಅಯ್ಯೋ ನಿನಗೆ ಊಟ ಕೊಡೋರು ಯಾರು ಬಟ್ಟೆ ಹಾಕೋರು ಯಾರು ಒಂಟಿಯಾಗಿರೋ ನಿನಗೆ ರಾತ್ರಿ ಹೊತ್ತು ಕಂಡ್ರೆ ಬರ್ತಾರೆ ಪಿಶಾಚಿ ಬರ್ತೆ ಕತ್ತಿಸ್ಕುತ್ತೆ ನೀನು ಕೂಕೊಂಡ್ರು ಯಾರು ಕಾಪಾಡಲ್ಲ ಆಗ ನಿಮ್ಮಪ್ಪನ ಈ ಚೂರಿಯಿಂದ ಕತ್ತನ್ನು ಕತ್ತರಿಸಿಬಿಡ್ತೀನಿ ವೃಂದ ಒಂದು ಕಡೆ ಕೈಕಾಲುಗಳೇ ಒಂದು ಕಡೆ ದೇಹನೇ ಒಂದು ಕಡೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ ಅವ್ರು ಏನ್ ಮಾಡಿದ್ರು ಅಂತ ಹಾಕೊಳ್ತೀವಿ ಅವ್ರನ್ನ ಅವ್ರು ತುಂಬಾ ಒಳ್ಳೆಯವರು ಅಯ್ಯೋ ಅವ್ರು ಸತ್ತು ಬಿಡ್ರಿ ನಾನು ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಅಮ್ಮ ನೀವು ನಮ್ಮ ಅಕ್ಕ ಇದ್ದಾಗೆ ಇದ್ದೀರಾ ನೀವಾದ್ರೂ ಹೇಳಿ ನಮ್ಮ ಅಪ್ಪ ತುಂಬಾ ಒಳ್ಳೆಯವರು ಅಮ್ಮನೂ ಅಷ್ಟೇ ಅಯ್ಯೋ ಅವ್ರನ್ನ ಕೊಲ್ಬೇಡಿ ಅಂತ ನೀವಾದ್ರೆ ಹೇಳಿ ಮಾ ನೀವು ಹೇಳೋದಿಲ್ವೇ ಸರ್ ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ಸರ್ ನೀವಾದ್ರೂ ಅವ್ರಿಗೆ ಹೇಳಿ ಸರ್ ಕೊಲ್ಬೇಡ ಅಂತ ಹೇಳಿ ಸರ್ ಹಾಗಾದ್ರೆ ಅವ್ರನ್ನ ನಾನು ಕಾಪಾಡ್ತೀನಿ ನಿಜವಲ್ಲ ಸರ್ ನೀವು ತುಂಬಾ ಒಳ್ಳೆಯವರು ಸರ್ ಆದ್ರೆ ನಾನು ಹೇಳ್ದಾಗ ಕೇಳಿದ್ರೆ ಮಾತ್ರ ನಾನು ಅವ್ರನ್ನ ಕಾಪಾಡ್ತೀನಿ ಹೇಳಿ ಸರ್ ಹೇಳಿ ಸರ್ ನಾನು ಏನ್ ಮಾಡಕ್ಕೆ ಹೇಳಿ ಸರ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಫೀಸ್ ರೂಮ್ ನಲ್ಲಿ ಒಂದು ಕೆಂಪು ಫೈಲ್ ಐತೆ ಅದರಲ್ಲಿ ಒಂದು ನೀಲಿ ಕವರ್ ಐತೆ ಆ ಕವರ್ ನಲ್ಲಿ ಒಂದು ಅರ್ಧ ನಕ್ಷೆ ತುಂಡು ಐತೆ ಅದನ್ನ ನೀನು ಯಾರಿಗೂ ಕಾಣದೆ ತಂದು ನನಗೆ ಕೊಡಬೇಕು ಅಯ್ಯೋ ಕದ್ಮನ್ ಬರ್ಬೇಕೆ ಹೌದು ಸರ್ ನಮ್ಮಪ್ಪ ಡಿಎಸ್ಪಿ ಅವ್ರಿಗೆ ಗೊತ್ತಾದ್ರೆ ಚರ್ಮ ಸುಲಿದು ಬಿಡ್ತಾರೆ ಅದೊಂದ್ ಕೆಲಸ ಮಾತ್ರ ನನ್ನಿಂದ ಆಗೋಲ್ಲ ಸರ್ ನಾನು ತರಲ್ಲ ಸರ್ ಸಾಧ್ಯವಿಲ್ಲ ಕುಮಾರ್ ನಿಮ್ಮ ಅಪ್ಪ ಅಮ್ಮ ಉಳಿಬೇಕು ಅಂತ ನಿನಗೆ ಇಷ್ಟ ಇದ್ರೆ ಅದನ್ನ ನೀನು ನನಗೆ ಬಂದು ಕೊಡಲೇಬೇಕು ಇಲ್ಲ ಅಂದ್ರೆ ಇಷ್ಟೊತ್ತಾದ್ರೂ ಕುಮಾರ್ ಮನೆ ಬರಲಿಲ್ಲ ಅಂತಂದ್ರೆ ಏನ್ ಅರ್ಥ ನಿನ್ ಜೊತೆ ಹೇಳ್ಬಿಟ್ಟು ಹೋಗ್ಲಿಲ್ವೇನೆ ಹೋಗುವಾಗ ಏನು ಹೇಳಲಿಲ್ಲ ಅಂದ್ರೆ ಡ್ರೈವರ್ ಹೋಗೋ ಹೊತ್ತಿಗೆ ಅವನ್ ಸ್ಕೂಲ್ ಹತ್ರ ಇರ್ಲಿಲ್ವಂತೆ ಯಾಕೆ ಇವನ್ ಹೀಗಾಗ್ಬಿಟ್ಟ ಈಗಲೇ ಹೇಳದೆ ಕೇಳದೆ ಅಲ್ಲಿ ಇಲ್ಲಿ ಹೋದ್ರೆ ಮುಂದೆ ಹೇಗೆ ಆ ಡ್ರೈವರ್ ಕಾರ್ ಬುದ್ಧಿ ಬೇಡುವ ಟೈಮ್ ಸರಿಯಾಗಿ ಹೋಗ್ಬೇಕು ಅಂತ ಹೇಳಿ ಈಗ ಎಲ್ಲಿ ಹೋದ ಅಂತ ತಿಳಿಯೋದು ಬರಲಿ ಎಲ್ಲೋಗಿದ್ದೆ ಡ್ಯಾಡಿ ಕಿಟ್ಟಿ ಮನೆಗೆ ಹೋಗಿದ್ದೆ ನೋಟ್ ಚೂಸ್ಕೊಂಡ್ ಬರ್ಬೇಕಾಗಿತ್ತು ನೋಟ್ ಚೂಸ್ಕೊಂಡ್ ಬರ್ಬೇಕಾಗಿತ್ತು ಎಷ್ಟೊತ್ತಿಗೆ ಸ್ಕೂಲ್ ಬಿಟ್ಟೆ 4:30ಗೆ ಕಾರ್ನಲ್ಲ ಹೋಗೋದಾಗಿತ್ತಲ್ಲ ಕಾರ್ ಇನ್ನು ಬಂದಿರಲ್ಲ ಡ್ಯಾಡಿ ಈ ಗಂಟೆ ಎಷ್ಟು 8 4:30ಇಂದ 8 ಗಂಟೆ ಅಂದ್ರೆ 3 ಗಂಟೆ ಕಾಲ ಬೇಕು ಅವನ ಮನೆಗೆ ಹೋಗಿ ನೋಟ್ ಚೂಸ್ಕೊಂಡ್ ಬರಕ್ಕೆ ಇಲ್ಲ ಡ್ಯಾಡಿ ಅವ್ರ ಮನೆಗೆ ಹೋಗ್ತೀವಿ ಆದ್ರೆ ಅವರನ್ನ ರೂಮ್ ಬೀಗ ಹಾಕೊಂಡು ಹೋಗ ಊಟ ಮಾಡೋದು ನೀವು ಊಟಕ್ಕೆ ಬನ್ನಿ ಅಂದ್ರೆ ಸ್ವಲ್ಪ ಹಾಕಿ ಕುಮಾರ್ ಕುಮಾರ್ ಕೊಡಿಸಿದೆ ಬಾಪ ನಿನ್ಗೆ ಇಷ್ಟವಾದ ಈರುಳ್ಳಿ ಹುಳಿ ಯಾಕೋ ನಾನು ಅಂದಿದ್ದಕ್ಕೆ ಬೇಜಾರಾಯ್ತಾ ನಂದೇನಪ್ಪ ತಪ್ಪು ನಾ ಸುಮ್ ಸುಮ್ಮನೆ ಇದೀನ ಮನೆಗೆ ಲೇಟ್ ಆಗಿ ಬಂದೆ ಸಾಲದಕ್ಕೆ ಸುಳ್ಳು ಹೇಳಿದೆ ಆಗಿದ್ದಾಗೋಯ್ತು ಅದನ್ನೆಲ್ಲ ಮರ್ತು ಬಿಡೋಣ ಬಟ್ಟೆ ತುಂಬ ಊಟ ಮಾಡೋಣ ಹಾಕಿ ಹಾಕಿ ಬೇಡಮ್ಮ ಇಷ್ಟು ಹೇಳಿದ್ರೆ ನಿಮ್ಗೆ ಸಮಾಧಾನವಾಗ್ಲಿಲ್ಲೇನಪ್ಪ ಡ್ಯಾಡಿ ನಾಳೆ ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಪಿಕ್ನಿಕ್ ಹೋಗ್ಬರ್ತೀನಿ ಹೋಗ್ಬಾ
ಸುಮ್ಮನೆ ಹೋಗ್ಬಂದ್ರೆ ಹೆಗ್ಗಡಿ ಬೇಡ ಕುಳಿತು ಹೋಗ್ಬ ನಿನ್ ಸುಮ್ಮನೆ ಆಗಂಗು ನಿನ್ನೇನ್ ಕೇಳಲಿಲ್ಲ ನಾನು ಡ್ಯಾಡಿ ಏನು ಹಣ ಬೇಕೇನು ಇನ್ಯಾಕ ಅವಳ ರಾಗ ಎಳಿತಾ ಇರೋದು ನೋಡಮ್ಮ ಹೆಣ್ಣು ಮಕ್ಕಳ ಕೈ ಯಾವಾಗಲೂ ಹಿಡಿತವಾಗಿರಬೇಕು ಮನಸ್ಸು ಸಹ ಅಷ್ಟೇ ಸ್ಥಿಮಿತದಲ್ಲಿರಬೇಕು ಹಣ ಇದೆ ಅಂತ ಹೇಳಿ ಮನಸೋ ಇಚ್ಛೆ ಖರ್ಚು ಮಾಡೋದು ಬಲ ಇದೆ ಅಂತ ಹೇಳಿ ಕಲ್ಲಿ ಗುದ್ದಿದಾಗ ಆಗುತ್ತೆ ಕರೆಕ್ಟ್ ಬಾಬಾ 10% ಕರೆಕ್ಟ್ ಅಯ್ಯೋ 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 ಈ ಹುಡುಗಿರು ಏನು ಖರ್ಚು ಮಾಡ್ತಾರೆ ಅಂತ ಈ ಕಾಲದಲ್ಲಿ ಅವರು ಒಂದು ಜಾಕೆಟ್ ಹೊಲಿಸ್ಕೊಳ್ಳೋ ಹಣದಲ್ಲಿ ನಾನು 3 ಟರ್ಲಿನ್ ಪ್ಯಾಂಟ್ ಹೊಲಿಸ್ಕೋಬಹುದು 3 ಟರ್ಲಿನ್ ಪ್ಯಾಂಟ್ ಜಾಸ್ತಿ ಆಗಲ್ಲ ಅಲ್ಲ ಬಾಬಾ ಇವರು ಇದ್ರೆ ಹೀಗೆ ಆಗೋದ್ರೆ ಮುಂದೆ ಮದುವೆ ಆದ್ಮೇಲೆ ಇವರ ಗಂಡನ ಗತಿ ಏನು ಅಂತ ಸಾಕುಂದಿರ ಉರಿಯೋ ಬೆಂಕಿಗೆ ಉಪ್ಪು ಹಾಕ್ದಾಗೆ ಅವಳೇನೋ ಅಪರೂಪ ಕ್ಯಾಸಿ ಆಗಿ ಪಿಕ್ನಿಕ್ ಹೋಗ್ಬೇಕು ಅಂದ್ರೆ ಓಹೋ ನೀನು ಮಗಳಿಗೆ ಸಪೋರ್ಟ್ ಅದಕ್ಕೆ ಏನಬೇಕು ತಾಯಿ ಮಗಳ ಮೀಟಿಂಗ್ ಬಹಳ ಹೊತ್ತು ನಡೀತಾ ಇತ್ತು ಒಳಗಡೆ ಇನ್ನೇನಮ್ಮ ನಿನಗೆ ತಾಯಿ ಸಪೋರ್ಟ್ ಬೇರೆ ಇದೆ ನಾನು ಬೇಡ ಅಂತಂದ್ರೆ ನನಗೆ ತೊಂದ್ರೆ ಸರಿ ಇದೊಂದು ಸತಿ ಹೋಗ್ ಬಾ ಹೋಗ್ಲಿಕ್ಕೆ ಯಾರು ಹೋಗ್ತೀರಾ ಅದು ನಿನ್ಗೆ ಯಾಕೆ ಯಾಕೆ ಅಂದ್ರೆ ಬರೀ ಹುಡುಗಿಯರೇ ಹೋಗ್ತೀರಾ ಅಲ್ಲಿ ಕಳ್ಳರು ಗಿಳ್ರು ಬರ್ತಾರೆ कुमार बाबा कड़ तो हुड़ग हेल्क हुड़गे भयन ना जो पिकनिक हम बे कर्क अय्यो डेडी डैडी कर्क हे कोति मरी ना कंकल इकोदे चेस्टे साध्यवल कुमार ते आफी रूम ಒಂದು ಕೆಂಪು ಫೈಲ್ ಐತೆ ಅದರಲ್ಲಿ ಒಂದು ನೀಲಿ ಕವರ್ ಐತೆ ಆ ಕವರ್ ನಲ್ಲಿ ಒಂದು ಅರ್ಧ ನಕ್ಷೆ ತುಂಡು ಐತೆ ಅದನ್ನ ನೀ ಯಾರಿಗೂ ಕಾಣದೆ ತಂದು ನನಗೆ ಕೊಡ್ಬೇಕು ನಾನು ಕೋತಿ ಅಂದ್ಬಿಟ್ಲಲ್ಲ ಆದರೂ ಪರವಾಗಿಲ್ಲ ಹೇಗಾದರೂ ಮಾಡಿ ಅವ ಜೊತೆ ಹೋಗಲೇಬೇಕು ಅವಳಿಗೆ ಅಪಾಯ ಆಗೋದೆ ತಕ್ಷಣ ಕಾಪಾಡಬೇಕು ಅವಳನ್ನ ಒಂದು ವೇಳೆ ಅಪಾಯ ಆಗದೆ ಇದ್ರೆ अपाय आगो हाग मार कापाडु ಬಂದ ಬೇರೆ ನಿಮ್ಮೆಲ್ಲರ ಪ್ರಾಣಗಳು ನನ್ನ ಕೈನಲ್ಲಿದೆ ಅನ್ನೋದನ್ನ ಮರ್ತು ಹೋಗಿದ್ದೀರಾ
ನಾಲ್ಕು ಗೋಡೆಗಳ ಮಧ್ಯೆ ನಾನು ಅಜ್ಞಾತವಾಸ ಅನುಭವಿಸ್ತಾ ಇದ್ದೀನಿ. ಆದರೂ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ಬಾಸ್, ಇದೊಂದ್ಸಾರಿ ಕ್ಷಮಿಸ್ಬಿಡಿ ಬಾಸ್. ಅವರಿಂದ ಕೋಟಾ ನೋಟಿನ ಮಿಷಿನ್ ಹೊಡ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಪ್ರಾಣಕ್ಕೆಲ್ಲ ಅಪಾಯ ಆಗುತ್ತೋ ಅಂತ ಹೆದರಿ ಬೇರೆಯವ್ರನ್ನ ಕಳಿಸ್ಬಿಟ್ಟು ಇನ್ನೆಂದಿಗೂ ಇಂಥ ತಪ್ಪು ಮಾಡೋದಿಲ್ಲ ಬಾಸ್. ಬಾಸ್, ಅವರೆಲ್ಲರೂ ಸನ್ಯಾಸಿ ವೇಷ ಹಾಕೊಂಡು ಊರಾಚೆ ಪಾಳ್ ನೋಟದಲ್ಲಿದ್ದಾರೆ. ಅವ್ರನ್ನ ಹಿಡ್ಕೊಂಡ್ಬೇಕು ಅಂದ್ರೆ ವೃದ್ಧ ಒಬ್ಬನಿಂದ ಮಾತ್ರ ಸಾಧ್ಯ. ಅಸಭ್ಯ ಅನೀತಿ ಅಕ್ರಮ ಪರಮಾತ್ಮನ ಈ ದಿವ್ಯ ಸನ್ನಿಧಿಯಲ್ಲಿ ಇಂತಹ ಆಗುತ್ತದೆ. ದೇವರಿರುವ ಸ್ಥಳದಲ್ಲಿ ನಿಜವಾದ ಸನ್ಯಾಸಿಗಳಿರ್ತಾರೆ. ಅಂತಹ ಸನ್ಯಾಸಿಗಳಿರೋ ಕಡೆ ದೈವಿಕ ನೃತ್ಯ ನಡೆಯುತ್ತೆ. ಆದ್ರೆ ಈ ಕಳ್ಳ ಸನ್ಯಾಸಿಗಳಿರೋ ಕಡೆ ಮೂಳಾತ್ಮೆ ಬಾಯಿಗೆ ಬಂದಂತ ಹೊರಟವನ್ನು ನೆನೆಸಿ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಈ ಮಹಾಮುನಿ ಪುಂಗುವರ ಚರಣಾರವಿಂದದಲ್ಲಿ ಬಿದ್ದು ಕ್ಷಮೆಯನ್ನು ಯಾಚಿಸಿ. ಇಲ್ದಿದ್ರೆ ಈ ಮಹಾಮುನಿಗಳು ನಮ್ಮನ್ನ ಕಲ್ ಮಾಡ್ಬಿಡ್ತಾರೆ. ಇಷ್ಟು ಸತ್ತಿನಿಂದ ಮಾತನಾಡುವ ನಿಮ್ಮನ್ನು ಸಾಕ್ಷಾತ್ ಭಗವಂತನೇ ಬಂದರು ನಮ್ಮ ಶಾಪದಿಂದ ವಿಮೋಚಿಸಲಾರ. ಹಿರಿ ಶಾಪವನ್ನು ಹಿಡಿದೇ ಕಟ್ಟುವ
ನನಗೊಂದು ಅರ್ಥ ಆಗ್ತಾನೆ ಇಲ್ವಲ್ಲ ಸರ್. ನಮ್ಮ ಹುಡುಗನ ನಡತೆ ಕಣ್ರಿ. ಏನ್ ಸರ್ ನಿಮ್ಮ ಹುಡುಗನ ನಡತೆ? ರಾತ್ರಿ ಊಟ ಮಾಡುವಾಗ ರಂಗ ಕಳ್ಳರು ಸುತ್ತಿ ಇತ್ತ. ಆಗ ಕುಮಾರಿ ಏನೋ ಭಯ ಆಯ್ತು. ದಿವಸ ನಗು ನಗ್ತಾ ಇತ್ತು ಹುಡುಗ ಇದ್ದಕ್ಕಿದ್ದಾಗೆ ಸಪ್ಕ ಆಗ್ಬಿಟ್ಟಿದಾನೆ. ಇದಕ್ ಮುಂಚೆ ನೀನು ರಾತ್ರಿ ಲೇಟ್ ಆಗಿ ಬೇರೆ ಬಂದ. ಎಲ್ಲಿಗೆ ಹೋಗಿದ್ದು ಅಂತಂದ್ರೆ ಯಾರ ಮನೆಗೂ ನೋಟ್ಸ್ ತಗೊಂಡ್ಬರಕ್ ಹೋಗಿದ್ದೆ ಅಂತ ಸುಳ್ಳು ಹೇಳಿದಾನೆ. ಏನೋ ನಡತೆನೆ ನನಗೆ ಅರ್ಥ ಆಗ್ತಾ ಇಲ್ಲ. ಅತ್ಯಾಕ ಸರ್ ಇಷ್ಟೊಂದು ಯೋಚನೆ ಮಾಡ್ಬೇಕು? ಒಂದ್ ಐಡಿಯಾ ಹುಡುಗನ್ನ ಕರೆದು ಕೇಳಿದ್ರಾಯ್ತು. ಅದರಿಂದ ಏನು ಪ್ರಯೋಜನವಾಗಲ್ರಿ. ಇದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೋಬೇಕಾಯ್ತು ಅಂತಂದ್ರೆ ಅವನಿಗೆ ಗೊತ್ತಾಗದಾಗೆ ನಾವು ಪ್ರಯತ್ನ ಪಡಬೇಕು. ಯಾಕೋ ಹೀಗ್ ಕೂತಿದೆಯಾ? ಇನ್ನು ಸ್ಕೂಲಿಗೆ ಹೊತ್ತಾಗ್ಲಿಲ್ವೇನೋ? ಇವತ್ ಯಾಕೋ ಮೈಯ ಹುಷಾರಿಲ್ಲಮ್ಮ. ಹುಷಾರಿಲ್ಲ ಏನು ಇದ್ದಾಗಿಲ್ವಲ್ಲೋ? ಹಾಗೆಲ್ಲ ಸ್ಕೂಲಿಗೆ ತಪ್ಸ್ಕೋಬಾರ್ದು. ಬೇಗ ಊಟ ಮಾಡ್ಕೊಂಡು ಹೋಗಪ್ಪ. ಅಮ್ಮ ಅಮ್ಮ ಇವತ್ತು ಒಂದ್ ದಿವಸ ನಾನ್ ಸ್ಕೂಲ್ಗೆ ಹೋಗೋದಿಲ್ಲಮ್ಮ. ನೀನ್ ಹೋಗೋಲ್ಲ ಅಂದ್ರೆ ನಿಮ್ ಡ್ಯಾಡಿ ಸುಮ್ನೆ ಬಿಡ್ತಾರ. ಬಾ ಅವ್ರಿಗೆ ಹೇಳ್ತೇನೆ. ನೀವಿನ್ನು ಹೊರಡಬಹುದು. ಹೇಳ್ದಾಗ ಮಾಡ್ತೀನೋ ಇಲ್ವೋ ಬೇಕಾದ್ರೆ ನೋಡಿ ಸರ್. ನಮಸ್ಕಾರ ತಾಯಿ. ನೋಡಿ ಅಂದ್ರೆ ಇವನ್ ಯಾಕೋ ಸ್ಕೂಲ್ಗೆ ಹೋಗಲ್ಲ ಅಂತಿದ್ದಾನೆ. ಯಾಕಂತೆ? ಯಾಕೋ ತಲೆನೋ ಇದೆ ಇದೆ ಡ್ಯಾಡಿ. ಸರಿ, ಇವತ್ತು ನೀನೇನು ಸ್ಕೂಲ್ಗೆ ಹೋಗ್ಬೇಕಾದಿಲ್ಲಪ್ಪ. ಬಿಸಿಲಲ್ಲೆಲ್ಲೂ ಕುಡಿಯಕ್ ಹೋಗ್ಬೇಡ. ಮನೇಲಿ ಇದ್ಕೊಂಡು ರೆಸ್ಟ್ ತಗೋ. ಅವನ್ನ ಹೊರಗಡೆ ಎಲ್ಲೋ ಕಳಿಸ್ಬಿಡ ಕಣೆ. ಚೆನ್ನಾಗಿ ಹೇಳಿದ್ರಿ. ಅಲ್ಲ ಪರೀಕ್ಷೆ ಹತ್ರಕ್ಕೆ ಬರ್ತಾ ಇದೆ ಅಲ್ಲ, ಇವನ್ ಸ್ಕೂಲ್ಗೆ ಹೋಗದೆ ಮನೆಯಲ್ಲೇ ಉಳ್ಕೊಂಡ್ರೆ ಪಾಸ್ ಆಗ್ತಾನೆಯೇ? ಮೈ ಹುಷಾರಿಲ್ಲ ಬಾಬಾ, ಹೇಗೆ ಸ್ಕೂಲ್ಗೆ ಹೋಗೋಣಕ್ಕಾಗುತ್ತೆ? ರಸ್ತೆ ಒಳ್ಳೆ ಸಾವಿತ್ರಿ, ಬೀಳ್ಕಾಯಿ ಗೊಂಚಲ ಮೇಜಿನ ಮೇಲೆ ಮರ್ತಿದ್ದೇನೆ, ತಗೊಂಡ್ಬ. ಅವಳು ಬೆಳಿಗ್ಗೆನೆ ಹೋಗ್ಲಲ್ಲೋ, ಈಗಾಗ್ಲೇ ಫ್ರೆಂಡ್ಸ್ ಜೊತೆಯಲ್ಲಿ ಪಿಕ್ನಿಕ್ ಹೋಗಿರ್ತಾಳೆ. Thank you.
ತಾಪಕ್ಕೆ ಬಿಸಿಯುಸಿದ ಶಾಖಕ್ಕೆ ತಣ್ಣೀರು ಬಿಸಿಯಾಯಿತೆ ಹೋ ಮೈಯೆಲ್ಲ ಮಿಸುಕಾಡಿತೆ ಹೋ ಮೈಯೆಲ್ಲ ಮಿಸುಕಾಡಿತೆ ಹೂವಿನಲ್ಲಿ ಜೇನಂತೆ ನೀರಿನಲ್ಲಿ ಮೀನಂತೆ ನೀ ಕಂಡೆ ನನ್ನ ಕಣ್ಣಿಗೆ ಹೋ ಏನೆಂಬೆ ಈ ಹೆಣ್ಣಿಗೆ ಏನೆಂಬೆಗಿ ಹೆಣ್ಣಿಗೆ ಓಹೋ ಕಾಟವು ಏತಕ್ಕೆ ಹೀಗೆಲ್ಲ ಸೆಣ ಸಾಟವು ಏಕಿನ್ನು ಕುಲು ಕಾಟ ಕೆಣ ಕಾಟವು ಏತಕ್ಕೆ ಹೀಗೆಲ್ಲ ಸೆಣ ಸಾಟವು ಚೆಕ್ಕಂದ ಸಾಕಾಯ್ತೆ ಚೆಲ್ಲಾಟ ಬೇಕಾಯ್ತೆ ಈ ಸನ್ನೆ ಸಂಕೇತಕ್ಕೆ ಹೋ ಭಿನ್ನಾಣ ಇನ್ನೇತಕ್ಕೆ ಓಹೋ ಭಿನ್ನಾಣ ಇನ್ನೇತಕ್ಕೆ ಹೂವಿನಲ್ಲಿ ಜೇನಂತೆ ನೀರಿನಲ್ಲಿ ಮೀನಂತೆ ನೀ ಕಂಡೆ ನನ್ನ ಕಣ್ಣಿಗೆ ಹೋ ಏನೆಂಬೆ ಈ ಹೆಣ್ಣಿಗೆ ಮೋಡ ಇಲ್ದೆ ಮಳೆ ಬರ್ತದಿಲ್ಲ ಏನೋ ಐತೆ ಕರ ಮತ್ತು ಸರಕು ಬಿತ್ತು ನೋಡವ ನಡಿ ಅದಕ್ಕಿಂತ
ತಾನಾಗಿ ನಕ್ಷೆ ತಂದು ನನ್ನ ಹತ್ರ ಒಪ್ಪಿಸಲೇಬೇಕು. ಹಾಗೆ ಮಾಡ್ತೀನಿ. ನಿನ್ನೆ ಕಾರ್ನಲ್ಲಿ ಬಂದಿದ್ದವ್ರ ಮೇಲೆ ನನಗೆ ತುಂಬಾ ಡೌಟ್ ಸರ್. ಯಾಕೆಂದ್ರೆ ನಿನ್ನೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಹುಡುಗರನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರು, ಹಾಗೇನೆ ಸಂಜೆ ಸ್ಕೂಲ್ ಬಿಟ್ಟು ಬರೋ ಹುಡುಗರನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರು. ಯಾವ ಹುಡುಗನು ಅವ್ರು ಕರ್ಕೊಂಡು ಹೋಗ್ಲಿಲ್ಲ. ಅಂದ್ಮೇಲೆ ನಮ್ ಹುಡುಗನೇ ಅವ್ರಿಗೆ ಬೇಕಾಗಿತ್ತು ಅಂತ ಕಾಣಿಸುತ್ತೆ. ಹೇಗೆ ಸರ್ ನನ್ನ ಐಡಿಯಾ? ನಿಮ್ಮ ಐಡಿಯಾನು ಕರೆಕ್ಟೇ. ಯಾಕೆಂತಂದ್ರೆ ನಮ್ಮ ಹುಡುಗ ನಿನ್ನೆ ಸ್ಕೂಲ್ಗೆ ಹೋಗ್ಲೇ ಇಲ್ಲ. ಆದ್ರೆ ನಮ್ಮ ಹುಡುಗನಿಂದ ಅವನಿಗೆ ಏನ್ ಕೆಲಸ ಆಗ್ಬೇಕಾಗಿದೆ? ಅವರಿಗೆ ಯಾತಕ್ಕೆ ಫಾಲೋ ಮಾಡ್ತಾರೆ? ಹಾಗಾದ್ರೆ ಸರ್ ನಾಲ್ಕೈದು ಜನ ಪಿಸಿಗಳನ್ನ ಕರ್ಕೊಂಡೋಗಿ ಅವ್ರನ್ನೆಲ್ಲ ಕೈಕಾಲು ಕಟ್ಟಿ ಹಿಡಿದು ಹೇಳ್ಕೊಂಡು ಬಂದ್ಬಿಡ್ಲೆ ಸರ್? ಹುಡುಕ್ಬೇಡ್ರಿ, ಸೀರಿಯಸ್ ಆಗಿ ತಿಂಕ್ ಮಾಡ್ರಿ. ಸೀರಿಯಸ್ ಆಗಿ ತಿಂಕ್ ಮಾಡಿಪ್ಪ. ಏನ್ ಸರ್ ನಮ್ಮ ಹುಡುಗನ ಕುತ್ತಿಗೆಯಲ್ಲಿ ಏನಾದ್ರೂ ಚೈನ್ಗೆ ಏನಾದ್ರೂ ಹಾಕಿತ್ತು ಸರ್? ಸರ್ ಅಂದ್ಮೇಲೆ ಅವರು ನಮ್ಮ ಹುಡುಗನ ಮುಖಾಂತರ ಯಾವ್ದೋ ಪದಾರ್ಥನ ಇಲ್ಲಿಂದ ಹಾಸೋ ಪ್ಲಾನ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಸರ್. ಇನ್ನೈದು ದಿವಸ ನಮ್ಮ ಹುಡುಗನ ನಿಗಾ ಎಲ್ಲ ಬೀರು ಬೀದ ಕೈ ಮೇಲೆ ಇತ್ತು. ಅವನಿಗೆ ಬೇಕಾದ ಬೀರುನಲ್ಲಿ ಏನಿರ್ಬೇಕು? ಬೀರುನಲ್ಲಿ ಇನ್ನೇನಿರುತ್ತೆ ಸರ್? ಹಣಕಾಸು ಇರಬಹುದು, ಅದ್ರ ಮೇಲೆ ಅವ್ರಿ ನಿಗಾ ಅಂತ ಕಾಣಿಸುತ್ತೆ. ಇಲ್ಲ ರೀ, ಹಣ ಇಲ್ಲ ರೀ, ಅದಕ್ಕಿಂತಲೂ ಮುಖ್ಯವಾದ ಏನೋ ಇರ್ಬೇಕ್ರಿ. ನೋಡಿ ಬಿಡದು. Thank you.
ಇದು ಭಾಸ್ಕರನ ಕೆಲಸನ ಇರಬೇಕು ಕಣ್ರಿ ಅವನೆಲ್ಲೋ ತಲೆ ಮರೆಸಿಕೊಂಡಿದ್ದಾನೆ ಅಂತ ಕಾಣುತ್ತೆ ಯಾವ ಗಲಾಟೆಗೆ ಅವಕಾಶ ಕೊಡ್ಕೂಡ್ದು ಅಂತ ಹೇಳಿ ನಮ್ಮ ಹುಡುಗನ ಮುಖಾಂತರ ನನ್ನ ಹತ್ರ ಇರೋ ಅರ್ಧ ನಕ್ಷೆನ ತರಿಸ್ಕೊಳ್ಳೋದಕ್ಕೆ ಇವನು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ ಇರಬಹುದು ಏನ್ ಸರ್ ಅವ್ರ ಉದ್ದೇಶವೇ ಅದು ಸರ್ ಅವ್ರ ಹಿಂದೇನೆ ಹೋಗಿ ಅವರಿರೋ ಜಾಗ ಪತ್ತೆ ಹಚ್ಚಿ ಎಲ್ಲರನ್ನು ಅರೆಸ್ಟ್ ಮಾಡಿಬಿಟ್ರೆ ಸರ್ ಅವ್ರ ಹತ್ರ ಇರೋ ಅರ್ಧ ನಕ್ಷೆ ನಮಗೆ ಸಿಗುತ್ತಲ್ಲ ಸರ್ ವಿಷಯ ನಮಗೆ ಗೊತ್ತಾಗಿದೆ ಅಂತ ಅವನಿಗೆ ಏನಾದರೂ ಸ್ವಲ್ಪ ಅನುಮಾನ ಬಂದ್ರು ಸಾಕು ಆ ಅರ್ಧ ನಕ್ಷೆ ನಮಗೆ ಸಿಗೋದಿಲ್ಲ ನಮ್ಮ ಹುಡುಗನ ಮುಖಾಂತರ ನನ್ನ ಹತ್ರ ಇರೋ ಅರ್ಧ ನಕ್ಷೆ ಹೊಡೆಯೋದಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನಲ್ಲ ಪಡ್ಲಿ ಪಡ್ಲಿ ಅವನ್ನ ಹಿಡಿದು ಅರೆಸ್ಟ್ ಮಾಡ್ತೀನಿ ನೋಡಿ ನೀವು ಮನಸ್ಸಿಟ್ಟ ಮೇಲೆ ಎಲ್ಲ ಮುಗೀತು ಅಂತಾನೆ ಸರ್ ಸರ್ ನಾನೇನ್ ಮಾಡಬೇಕು ಹೇಳಿ ಸರ್ ನೀವೇನು ಹೆಚ್ಚಿಗೆ ಮಾಡಬೇಕಾದಿಲ್ಲ ಕಾರ್ನಲ್ಲಿ ಬಂದಿದ್ದಲ್ಲ ಅವರಿಬ್ಬರು ಗುರ್ತು ನಿಮಗೆ ಚೆನ್ನಾಗಿದೆ ತಾನೆ ಇದೆ ಸರ್ ಅವರ ಮೇಲೆ ಕಣ್ಣಿಟ್ಟು ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಷ್ಟೇ ಇನ್ನೇನು ಮಾಡಬೇಡ ಎಸ್ ಸರ್ ಓ ನನ್ನ ಅಕ್ಕನ ಮಗಳೇ ಓ ನನ್ನ ಭಾವನ ಮಗಳೇ ಅಯ್ಯೋ ನನ್ನ ಅಂತರಂಗದ ಅರಗಿಣಿ ಅರಗಿಣಿ ಅಯ್ಯೋ ಅಯ್ಯೋ ಅಂತರಂಗದ ಅರಗಿಣಿ ನಡೆಸಲು ಕಾತರನಾಗಿರುವ ಮಹಾಪ್ರೇಮಿ ರಘು ಸರಿ ನೆನದು
ಮನಸು ಕುದ್ದು ಆಗಿ ಅದು ಹೋಗ್ತಾ ಇದೆ ಮಪ್ಪನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತಲೇ ಕಾಯ್ತಾ ಇದ್ದೆ ಇವತ್ತು ನೀನು ಸಿಕ್ಕಾಕೊಂಡೆ ನಮ್ಮ ಅಪ್ಪನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ನೀವು ಕಳ್ಳರು ಚಂಡಾಳರು ಮೂರ್ಖರು ನಿನಗೆ ನಿಜವಾಗ್ಲೂ ಧೈರ್ಯ ಇದ್ರೆ ನಮ್ಮ ಅಪ್ಪನ ಎದುರಿಸಿ ಬದುಕು ನಿಮ್ಮಪ್ಪನೇ ಅಲ್ಲ ಅವರಪ್ಪ ಬಂದ್ರು ನನಗೆ ಅರ್ಥ ನಚ್ಚೆ ಸಿಗೋವರೆಗೂ ನಾನು ಏನು ಬೇಕಾದರೂ ಮಾಡ್ತೀನಿ ಆದ್ರೆ ನೀನು ತಿಳ್ಕೊಂಡಿರೋ ಹಾಗೆ ಬಾಬರೆ ಮೇಲೆ ಅತ್ಯಾಚಾರ ಮಾಡೋ ಸಣ್ಣ ಮನುಷ್ಯ ನಾನಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ಸಾವಿರ ಜನರ ರಕ್ತನ ಕಾಣೋದಕ್ಕೂ ನನಗೆ ಇಷ್ಟ ಇಲ್ಲ ಅದು ತಾನಾಗೇ ನನ್ನ ಕೈ ವಶ ಆಗಲೇಬೇಕು ನಿಮ್ಮಪ್ಪ ಇಲ್ಲಿಗೆ ಬರಲೇಬೇಕು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನೀನು ಪ್ರಯತ್ನ ಮಾಡಬೇಡ ನಾನು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು ಮರ್ಯಾದೆ ಕಳಿಸ್ಕೊಟ್ಬಿಡು ನೋಡಿ
ಬಾಯಿ ಬಿಡಲಿಲ್ಲ ಅಂದ್ರೆ ಇವನ ಅನ್ಯಾಯವಾಗಿ ಮೊಸಳೆ ಬಾಯಿಗೆ ಆಹುತಿ ಬಿಟ್ಬಿಡು ಅಣ್ಣ ಸ್ವಲ್ಪ ಕುಡಿಯಕ್ ನೀರ್ ಕೊಡ್ತೀಯ ಪಾಪ ಕುಡಿಯೋದಕ್ಕೆ ನೀರ್ ಬೇಕತ್ತೆ ಕೂಡ ಕುಡಿಯೋದಕ್ಕೆ ನೀರ್ ಬೇಕತ್ತೆ
ಹೋಗು. ಹಾಗಾದ್ರೆ ಕಾಲ್ನ ಯಾರು ಕಟ್ಟಿದ್ರು ಅಂತ ನಿನಗೆ ಗೊತ್ತಿಲ್ಲವನು? ಇಲ್ಲ ಬಾಬಾ, ಖಂಡಿತ ಗೊತ್ತಿಲ್ಲ. ಇದು ಆ ಹೆಣದ ಕೆಲಸನೇ ಇರಬೇಕು. ಹೆಣ? ಯಾವ ಹೆಣನು? ಅದೇ ಒಂದ್ ಹೆಣ, ಒಂಬತ್ತು ಜನ, ಎಲ್ಲ ಇವರಿಂದಾನೆ ಆಗಿದ್ದು. ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ಟೆ ಬಾಬಾ ನೀನ. ಏನು ಇದು ಹುಡುಗಾಟ? ಏನಿಲ್ಲ ಡ್ಯಾಡಿ, ಮಾವನ್ ಧೈರ್ಯ ಪರೀಕ್ಷೆ ಮಾಡಿದೆ. ಓಹೋ, ಸರಿ ಸರಿ. ನಿನ್ ಹುಡುಗಾಟ ಅವನು ಪ್ರಾಣ ಫಲಿತ, ತಮಾಷೆಗೂ ಹೊತ್ತು ಗೊತ್ತು ಬೇಡ್ದೆ. ಏನು ಗೊತ್ತಿಲ್ಲದೆ ತಮಾಷೆ ಮಾಡ್ದ ಬೇಡ, ಅದಕ್ಕೆ ಹಾಕೊಂಡಿದ್ದೆ. ಸರಿ, ಅರ್ಧ ನಕ್ಷೆ ತರ್ದು ಹೋದ್ರೆ ನಮ್ಮ ಅಪ್ಪ ಅಮ್ಮ ಅಕ್ಕ ಎಲ್ಲರನ್ನು ಸಾಯಿಸ್ತೀನಿ, ಸದರಿಸ್ತೀರಾ? ತಗೊಳ್ಳಿ. ಏಯ್, ಕರ್ಕೊಂಡೋಗ ಆಚೆ ಬಿಡ್ರು. ಏ ಕುಮಾರ್, ಪುತ್ರ ನಕ್ಷೆ ರೋಗ್, ನನಗೆ ಮೋಸ ಮಾಡ್ತೀಯ? ಸಣ್ಣ ಮಕ್ಕಳು ಹುಡಿಬಾರ್ದು. ನಾಳೆ ಬೆಳಗಾಗ ಅರ್ಧ ನಕ್ಷೆ ತಂದ್ಕೊಡ್ದೆ ಹೋದ್ರೆ. ಹುಮ್ಮನದಲ್ಲಿ ಹುಮ್ಮನ
ಕಣ್ಣಲೇ ನನ್ನನ್ನು ಸೆಳೆದು ಚೆಲುವಿನಿಂದ ಒಲವು ತಂದ ಹೆಣ್ಣು ಯಾರು ನನ್ನ ಹೃದಯ ನೀನು ಹೊಡೆದು ಮುಚ್ಚಿ ದೂರ ಮಾಡಿ ಹಾಕ್ಬಿಟ್ಟೆ. ನಿನ್ನ ಪ್ರೇಮಕ್ಕಾಗಿ ಹಂಬಲಿಸ್ತಿದ್ ನನಗಿಂತ ಎಲ್ಲೋ ಇತ್ತು ಯಾವನು ನಿನಗೆ ಬೇಕಾದ್ನೆ. ಲತಾ, ನೀನೇ ನನಗಿಲ್ಲ ಅಂದ್ಮೇಲೆ ನಿನಗೋಸ್ಕರ ಬರೆದಿ ಪತ್ರ ಇಟ್ಕೊಂಡ ಏನ್ ಮಾಡಿ? ಲತಾ, ನಾನು ಇಲ್ಲಿದ್ದೆ ನಿಂಗೆ ತುಂಬಾ ತೊಂದರೆ ಆಗ್ಬೋದಲ್ಲ, ಅದಕ್ಕೆ ಲತಾ ನಾನು ಈ ಮನೆ ಬಿಟ್ಟು ದೂರ ಹೊರಟೋಗ್ತಾ ಇದ್ದೀನಿ, ಬಹಳ ದೂರ ಹೋಗ್ತಾ ಇದ್ದೀನಿ. ನಾನು ಹೋಗ್ತೀನಿ ಲತಾ. ಹೋಗ್ಲ ಲತಾ? ರಂಗು, ಯಾಕೋ ಏನಾಯ್ತು? ಯಾಕೋ ಅಳ್ತಾ ಇದೀಯಾ? ಏನು ಇಲ್ಲಕ್ಕ. ಏನೋ ಇದು ನಿನ್ ಹುಡುಗಾಟ? ಎಲ್ಲಿಗೆ ಹೊರಟಿದೀಯೋ? ಹುಡುಗಾಟ ಅಲ್ಲಕ್ಕ, ನಾನು ಈ ಮನೆಯಿಂದ ಬಹಳ ದೂರ ಹೋಗ್ತಾ ಇದ್ದೀನಿ. ಯಾಕೋ ಈ ಮನೆಯಲ್ಲಿ ನಿನಗೇನು ತೊಂದರೆ ಆಯ್ತೋ? ನಿಂತ್ಕೊಳ್ಳೋ. ನಿನ್ನ ಯಾರೇನಂದ್ರು, ನಿಮ್ ಭಾವ ಏನಾದ್ರು ಅಂದ್ರ, ಮಕ್ಕಳಿಂದ ಏನಾದ್ರೂ ತೊಂದರೆ ಆಯ್ತಾ? ನನ್ನಿಂದ ಏನಾದ್ರು? ಏನಿಲ್ಲಕ್ಕ, ನಾ ಹೋಗ್ಬೇಕು, ಹೋಗ್ತಾ ಇದ್ದೀನಿ. ಯಾಕೋ ಹೀಗೆಲ್ಲ ಮಾತಾಡಿ ನನ್ನ ಚಿತ್ರ ಹಿಂಸೆ ಮಾಡ್ತೀಯ? ಇಲ್ಲಕ್ಕ, ನನ್ ತಡಿಬೇಡಕ್ಕ, ನಾ ಹೋಗ್ತೀನಿ. ರಂಗು ಹೋಗ್ಬೇಡ್ವಾ? ರಂಗು ರಂಗು, ಯಾಕೆ ಅಳ್ತಾ ಇದೀಯ? ನಿಜವಾಗ್ಲೂ ಅಳ್ತಾ ಇದೆಯೋ ಅಥವಾ ಹುಡುಗಾಟ ಆಡ್ತಾ ಇದೆಯೋ? ದಯವಿಟ್ಟು ನಾನೇನು ಕೇಳ್ಬೇಡ, ನನ್ ತಡೆಯೋ ಬೇಡ. ರಂಗು, ಏನಿದೆ ನಿನ್ ಮುನ್ನಾಟ? ಅಮ್ಮ ಅಳ್ತಿದ್ದಾಳೆ, ಅದನ್ನ ನೋಡಾದ್ರೆ ನಿನ್ ಮನಸ್ಸು ಕರಗೋಲ್ವೇನು? ಬೇಡ ರಂಗು, ಪ್ಲೀಸ್. ಡ್ಯಾಡಿ ಬಂದ್ರು ಇರು, ಅವ್ರ ಹತ್ರನೇ ಹೇಳ್ತೀನಿ. ರಂಗು ಹೋಗ್ಬೇಡ, ರಂಗು ಪ್ಲೀಸ್. ನೀವು ಕಾಲೇಜ್ ಹೋಗಿದ್ಯಾ? ಹೌದು ಡ್ಯಾಡಿ. ಹೋಗಿದ್ಯಾ? ಹೌದು. ನಿನ್ನ ಹತ್ರ ಮಾತಾಡೋದು ಕುರು ನಡಿ. ಏನ್ರಿ, ಏನಾಯ್ತು? ಏನಾಗ್ಬೇಕು ಎಲ್ಲ ಸರಿಯಾಗಿ ಆಯ್ತು. ನಿನ್ ಮುದ್ದಿನ ಮಗಳು ಮಾಡಿರೋದನ್ನ ಕೇಳಿ ಆನಂದ ಪಡು. ಕಾಲೇಜ್ ಹೋಗ್ತೀನಿ ಅಂತ ಹೇಳಿ ಹೋಗಿ, ಅಲ್ಲಿ ಪಾರ್ಕ್ ನಲ್ಲಿ ಯಾವ ಜೊತೆಲೂ ಲಲ್ಲೆ ಹೊಡೆಯೋ ಇವಳು ನನ್ನ ಮಾನ ತೆಗೆದು ನನ್ನ ಮುಖಕ್ಕೆ ಮಧ್ಯ ಬೆಳಿಬೇಕು ಅಂತ ಮಾಡ್ತಾ ಇದ್ದಾಳು. ಪ್ರೀತಿಯಿಂದ ಬೆಳೆಸಿ ಸಾಕಿದ್ದಕ್ಕೆ ನಿನ್ನ ಮಗಳು ತರೋ ಗೌರವ ನೋಡಿದೇನೆ. ನಿನ್ನೇನು ಅವಳು ಸಮಾಧಾನ ಮಾಡ್ಬೇಕಾಗಿಲ್ಲ, ಎಲ್ಲ ನಿನ್ನಿಂದ. ಮಕ್ಕಳ ಶಿಸ್ತಿನಿಂದ ಬೆಳೆಸಬೇಕಾದ ತಾಯಿ ನಿನ್ನ ಕರ್ತವ್ಯ. ಈಗ ಲತಾ ಲತಾ ಅಂತಂದ್ರೆ ಏನು ಬಂತು? ರೆಡಿ ರೆಡಿ. ಮಹಾಪ್ರೇಮಿ ರಂಗು,
ರಂಗು ಏ ರಂಗು ಬಾ ಇಲ್ಲಿ ರಂಗು ಈಗ ತೃಪ್ತಿ ಆಯ್ತಾ ಡ್ಯಾಡಿಗೆ ಚಾಡಿ ಹೇಳೋದನ್ನ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗೋ ನಾಟಕ ಬೇರೆ ಆಗ್ತೀಯಾ ಲತಾ ಏನ್ ಹೇಳ್ತಾ ಇದೀಯಾ ಬರೀ ಮುಟ್ಟಾಳ ಅಂತ ತಿಳ್ಕೊಂಡಿದ್ದೆ ನಿನ್ನ ಅತಿ ಬುದ್ಧಿವಂತಿಕೆನ ತೋರಿಸ್ಬಿಟ್ಟೆ ಅರ್ಥ ಆಗೋ ಹಾಗೇಳು ಇದೆಲ್ಲ ಏನು ನಿನ್ ಮನಸ್ಸಿನಲ್ಲಿ ಏನಿತ್ತು ಅಂತ ಚೆನ್ನಾಗಿ ಅರ್ಥವಾಯ್ತು ನೋಡು ಈಗ ನನ್ನ ಸ್ಥಿತಿ ನೋಡಿ ಹೊಟ್ಟೆಗೆ ಹಾಲು ಕುಡಿದಂಗೆ ಆಯ್ತಲ್ವೇ ಅಯ್ಯಯ್ಯೋ ಎಂತ ಕೆಲಸ ಆಗೋಯ್ತು ಖಂಡಿತ ಬೋನ ತರ ಹೇಳಿಲ್ಲ ನಾನು ನಂಬೂಲತಾ ಬೆಪ್ಪೆ ಪಾಗ್ ನಡ್ಕೊಂಡು ಇನ್ನು ಮೋಸ ಮಾಡ್ಬೇಕು ಅಂತಿದ್ಯಾ ಲತಾ ನಿನ್ ಮೇಲೆ ನಾ ಆಸೆ ಇಟ್ಕೊಂಡಿದ್ದೇನೋ ನಿಜ ಆದ್ರೆ ಅದನ್ನ ಬಾಯಿ ಬಿಟ್ಟು ಹೇಳೋಕ್ಕಾಗದೆ ಈ ಕಾಗದದಲ್ಲಿ ಬರೆದಿಟ್ಟಿದ್ದೆ ನೀನು ಬೇರೆಯವ್ರನ್ನ ಪಿತೃಸಿಂದ ಗೊತ್ತಾದ್ಮೇಲೆ ನಾನು ಈ ಮನೆಯೇ ಬಿಟ್ಟು ಹೋಗ್ಬೇಕು ಅಂತ ಖಂಡಿತ ಭವನ ಹತ್ರ ಹೇಳಿಲ್ಲ ನಡೀಬಾರ್ದೆಲ್ಲ ನಡೆದು ಹೋದ್ಮೇಲೆ ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ನೀನು ಹೋಗು ನಮಗಿನ್ನೂ ಸಂದಾಯವಾಗಿಲ್ಲ ಇಮಿಡಿಯೇಟ್ ಆಗಿ ಬ್ಯಾಂಕ್ ನಲ್ಲಿ ನಮ್ಮ ಅಕೌಂಟ್ಗೆ ಡಿಪಾಸಿಟ್ ಮಾಡಿ ನಮಗೆ ಇಂಟಿಮೇಟ್ ಮಾಡಬೇಕು ಗೊತ್ತಾಯ್ತೇನು ಕಾಲ್ ಓವರ್ ಹಣ ಬರೋದು ಬರಲಿ ಆಮೇಲೆ ಡಿಪಾಸಿಟ್ ಮಾಡಿ ಓವರ್ ಎಸ್ಕೋಸ್ನವರ ಹಣ ಕಳಿಸ್ತೀನಿ ಅಂತ ಹೇಳಿದ್ರು ಹಾಗೇನೆ ನಾವು ಕೊಡ್ಬೇಕಾದ ಹಣನ ಕೂಡಲೇ ಬ್ಯಾಂಕ್ಗೆ ಡಿಪಾಸಿಟ್ ಮಾಡ್ಬಿಡ್ಬೇಕು ಅಂತ ಹೇಳಿದ್ರು ಅದನ್ನೇ ನಾನು ಹೇಳಿದ್ದೆ ಅದನ್ನ ನೆನೆಸಲು ಅವ್ರಿಗಾಗೋದಕ್ಕೆ ಏನ್ ಗೊತ್ತಾ
कुमार अत्र बा चला तक मार्क्स कार्ड इतना मार्क्स तक मन चना ओद स्कूल प्लाटून रिजर्व पोलिस रेडी तक चिख वयसाद्रु तुम्बा साहसिक केस विषय यार हू हेलबार जोके हूँ कर्क जो बारिटा रुद्र इष्ट दिवस ना श्रम पटे सार्थक वाय अर्ध लक्ष इन अर्ध लक्ष तोर्ती ಹುಡುಗನೇ ಬಿಟ್ಟು ಬಲರಾಮ ಬಂದ ಆದ್ರೆ ಒಳಗೆ ಹೋದ್ರ ಅವರು ಇನ್ನು ಬಂದಿಲ್ವೇ ಅವರಿಬ್ಬರೇ ಕರ್ಕೊಂಡು ಮಾತಾಡ್ತಾರೆ ನೋಡಿದ್ರೆ ನನಗೆ ಯಾಕೋ ಅನುಮಾನ ನಾವೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟರಿಂದ ಸಿಕ್ಕಬೇಕಾದ ಸಿಕ್ಕೋ ಅದರಿಂದ ಬಾಸ್ ನಮ್ಮ ಮರ್ತಿರಬಹುದು ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ತಿಳಿದೆ ಅವರಿಬ್ಬರು ಯೋಚನೆ ಮಾಡಿದಂತ ಕೆಲಸ ಏನಿದೆ ಒಂದ ವೇಳೆ ಈಗ ಸಿಗೋ ನಿದಿನಲ್ಲಿ ನಮ್ಮೆಲ್ಲರಿಗೂ ಭಾಗ ಕೊಡಬಹುದು ಅಂತ ಲೆಕ್ಕಾಚಾರ ಹಾಕೊಂಡಿರಬಹುದು ಹಾಗೆ ಅಂತೂ ಇರಲಾರದು ನೆನ್ನೆ ಮೊನ್ನೆ ಬಂದ ರುದ್ರನ ಜೊತೆಯಲ್ಲಿ ನಮಗೆ ಬರಬೇಕಾದ ಭಾಗದ ವಿಷಯ ಮಾತಾಡೋದಂದ್ರೆ ನಮ್ಮ ಯೋಗ್ಯತೆ ನನ್ನ ಸಹಾಯದಿಂದ ಗೌರ್ಮೆಂಟ್ ರೆಜಿ ಹಣನ ನೀವೆಲ್ಲ ಸೇರಿ ಲಟ್ಟಿಸಿದಾಗಲೇ ಕೊಡಬಹುದಾಯಿತು ನನ್ನ ಪ್ರಯತ್ನದಿಂದಾದ ಅಸಲಿ ನಕಲಿ ವ್ಯವಹಾರಗಳಲ್ಲೇ ಸಂಪಾದನೆಯಾದ ಹಂದಲೆ ಕೊಡಬಹುದಾಗಿತ್ತಲ್ಲ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಬಾಸ್ ನಮಗೆ ಕೈ ಕೊಡ್ತಾರೆ ಅಂತ ತೋರುತ್ತೆ ಇದುವರೆಗೂ ನಾವು ದುಡಿತಾನೇ ಇದ್ದೀವಿ ಅವರಿಂದ ಯಾವ ಪ್ರಯೋಜನ ಇಲ್ಲ
ನಿಧಿನಲ್ಲಾದ್ರೂ ನಮ್ಗೆಲ್ಲ ಭಾಗ ಕೊಡಿ ಅಂತ ಕೇಳಬೇಕು. ಅದನ್ನ ಈಗಲೇ ಕೇಳ್ಬಿಡ್ತೀನಿ. ನಮಗೂ ಏನಾದ್ರೂ ಭಾಗ ಸಿಗುತ್ತಂತ ತಾನೆ? ಎಂಥ ಪ್ರಶ್ನೆ ಕೇಳಿದ್ಯೋ? ಒಂದೇ ಮಾತಿನಿಂದ ನಿನ್ ಸಂತಾನನೆಲ್ಲ ತೋರಿಸ್ಕೊಂಡ್ಬಿಟ್ರು. ಹಲೋ, ಎಷ್ಟೋ ವರ್ಷದಿಂದ ಅನ್ನ ಹಾಕಿರೋ ಧಣಿಗೆ ಕೇಳೋ ಪ್ರಶ್ನೆ ಕೇಳಿಬಿಡು ರುದ್ರ. ಅವರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಇವರೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಅಷ್ಟು ನಿಷ್ಠೆ ಅಲ್ಲ. ಇವರಿಗೋಸ್ಕರ ಏನೇನು ನಿರ್ಧಾರ ಮಾಡ್ತೀನಿ ಅನ್ನೋದನ್ನ ಅವರೇ ಹೇಳ್ಕೊಳ್ಳಿ. ಏ ಬಲರಾಮ್, ಜೀವದ ಮೇಲೆ ಆಸೆ ತೊರೆದು ನನಗೋಸ್ಕರ ದುಡಿದವನೇನು? ನಿನಗೇನು ಅನ್ಯಾಯ ಮಾಡಿಲ್ಲ. 20,000 ರೂಪಾಯಿ ನಿನ್ನ ಹೆಸರಿನಲ್ಲಿ ಉತ್ತರ ಪ್ರದೇಶದ ಬ್ಯಾಂಕ್ನಲ್ಲಿ ಇಟ್ಟಿದೆ. ರತ್ನಂ, ನೀನು ಮಾಡಬಹುದಂತ ನನ್ನ ಕೆಲಸಗಳನ್ನೆಲ್ಲ ನಾನು ಕೇಳೋದಕ್ಕೆ ಮುಂಚೆನೆ ಮಾಡಿ ಮುಗಿಸ್ತಾ ಇದ್ದೆ. ನಿನಗೂ ಏನು ಅನ್ಯಾಯ ಮಾಡಿಲ್ಲ. 30,000 ರೂಪಾಯಿನ ಪಂಜಾಬ್ ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ. ನೀನು ಮಹಾನಿಷ್ಠಾವಂತ ಸ್ವಯಂ ಸೇವಕ. ನಿನಗೋಸ್ಕರ 40,000 ರೂಪಾಯಿನ ಬೆಂಗಳೂರು ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ. ರಾಜಿ, ನಳಿನಿ, ನೀವಿಬ್ಬರು ಮಹಾಕುಶಾಗ್ರಮತಿಗಳು. ನಿಮಗೋಸ್ಕರ 50,000 ರೂಪಾಯಿನ ರಾಜಸ್ಥಾನ್ ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ. ನೀನು ಅನಾಥಿ, ನನ್ನನ್ನೇ ನಂಬಿ ಬಂದು. ಆದ್ರೆ ಏನ್ ಮಾಡೋದು, ಹೆಣ್ಣು ಬುದ್ಧಿ ತೋರಿಸ್ಬಿಟ್ಟೆ, ಆತರ ಬಂದ್ಬಿಟ್ಟೆ. ಆದ್ರೂ ನನ್ನನ್ನು ಬಿಟ್ರೆ ನಿನ್ ಗತಿ ಇಲ್ಲ. ನಿನಗೂ ಏನು ಅನ್ಯಾಯ ಮಾಡಿಲ್ಲ. 1,00,000 ರೂಪಾಯಿನ ಮೈಸೂರು ಬ್ಯಾಂಕ್ನಲ್ಲಿ ಇಟ್ಟಿದೆ. ಇಟ್ಟಿದ್ದಾರೆ ಕಾಲ. ನಿನ್ಗೆ ಎಷ್ಟು ಇಡಬೇಕು ಅಷ್ಟನ್ನೂ ಇಟ್ಟಿದ್ದೀನಿ. ಅಪ್ಪ ರುದ್ರ, ನೀನು ನಿನ್ನೆ ಮನೆ ಬಂದವರು. ನಿನಗೋಸ್ಕರ ಬ್ಯಾಂಕ್ನಲ್ಲಿ ಯಾವ ಹಣನೂ ಇಲ್ಲ. ಬಾಯ್ಲಿ. Thank you.
ಎಲ್ಲರೂ ಸೇರ್ಕೊಂಡು ಪಾಪ ಭಾಗ ಹಂಚಿಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಕೆಲಸ ನಿಧಿನ ಹುಡುಕೋದು. ಈಗ ನಾವು ಹಲ್ಲಿನ ವಿಷಯ ಮಾತಾಡ್ತಾ ಇರೋದ್ರಿಂದ ನಿಮ್ಮ ಹತ್ರ ಇರೋ ಕಲ್ಲುಗಳನ್ನೆಲ್ಲ ದಯವಿಟ್ಟು ದೂರಕ್ಕೆ ಹಾಕಿ ನಮ್ಮ ಮಾತುಗಳನ್ನ ಕೇಳ್ಬೇಕು. ಕಲ್ಪಸೆ ಕಲ್ಪಸೆ ಕುಪ್ಪ ಸಹಾಯ ಮಹನೀಯರೇ ಬಂಧು ಬಾಂಧವರೇ ದೋಸ್ತಿಗಳೇ ಕೊಪ್ಪಳಾರೆ ಹೆಸರು ನಮ್ಮ ಹೆಸರು ಕುಲ್ಪ ಸಹಾರ. ಇವ್ರ ಹಿಂದೆ ರಾಮ ರಾಮರ ಯುದ್ಧದಲ್ಲಿ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಕಲ್ಲು ಹೊತ್ತಾಕಿದ ವಂಶದವ್ರ ಪೈಕಿ ಇವ್ರದ್ದು ಒಂದು ವಂಶ. ಇವ್ರ ಕಲ್ಲು ಹಲ್ಲು ಎರಡು ವಿಷಯದಲ್ಲಿ ಪಳಗಿರೋ ಪಕ್ಕ ಡಾಕ್ ಟಿಪ್ಪರಸಿ ಸಿಪ್ಪಾರಿ ಟಿಪ್ಪರಾಸಿ ಟಿಪ್ಪು ಹೂಸಿ ಕುಪ್ಪಳ. ಇಂಥ ಕಲ್ಲನ್ನ ಬೇಯಿಸಿ ಕಟ್ಟಿಳಿಸಿ ಆ ರಸನ ಒಣಸಿ ಪೌಡರ್ ಮಾಡಿ ಈ ಪ್ಯಾಕೆಟ್ ತುಂಬಿದ್ದಾರೆ. ಈ ಪ್ಯಾಕೆಟ್ ನಲ್ಲಿರೋ ಪೌಡರ್ನ ಬೆಳಿಗ್ಗೆ ಎದ್ದ ತಕ್ಷಣ ನೀರಿನಲ್ಲಿ ಕಲಸಿ ಬಾಯಿ ತುಂಬ ತುಂಬಿಕೊಂಡು ಬಕಳು ಬಕಳು ಅಂತ ಮುಕ್ಕಳಿಸಿ ಚೆಲ್ಲಿಬಿಡ್ತು ಅಂತಂದ್ರೆ ವ್ಯಾಧಿಯಲ್ಲಿ ಒಂದು ಹಲ್ಲು ಉಳಿಯೋದಿಲ್ಲ. ಅಲ್ಲ ಒಂದು ಹಲ್ಲು ವ್ಯಾಧಿನೂ ಉಳಿಯೋದಿಲ್ಲ. ಅಚ್ಚರಿ ಗುರು ಹಳೆ ಮಾತಾಡ್ತಾ ಇದ್ದೀರಾ, ಪಕ್ಷಿ ಆರೋಗ್ತಾ ಇದೆ ಅಲ್ಲಿ ನೋಡಿ. ಸಂತೆನಲ್ಲಿ ಸಂತೋಗ ಬಸ್ ಬಂದ್ಬಿಟ್ಟೈತೆ, ನಾಳೆ ಬಂದು ವ್ಯಾಪಾರ ಮಾಡ್ಕೊಂಡಾಗುತ್ತೆ. ಎತ್ತೊಂದು ದಿನ ಹಲೋ ಯಾರು? ಏನ್ ಡಿ ಎಸ್ ಪಿ ಸಾಹೇಬ್ರಾ? ಓ ಸರ್, ನಾನು ಸರ್ ಸಬ್ ಇನ್ಸ್ಪೆಕ್ಟರ್ ದೇವಯ್ಯ ಮಾತಾಡ್ತಾ ಇರೋದು. ಆ ಭಾಸ್ಕರ್ ಪುತ್ರ ಈಗ ತಾನೇ ಕ್ಲಬ್ ನಿಂದ ದೇವಕೂಟದ ಕಡೆ ಹೊರಟಿದ್ದಾರೆ ಸರ್. ಸರ್ ನಂದೊಂದು ಐಡಿಯಾ, ನೀವೀಗ ಅವ್ರನ್ನ ಫಾಲೋ ಮಾಡಿ ಅಟ್ಯಾಕ್ ಮಾಡ್ಬಿಡಿ ಸರ್. ನಾನು ಅರ್ಜೆಂಟು ಮತ್ತೆ ಮರದ ಕಡೆ ಹೊರಟಿದ್ದೀನಿ. ದಿನ ಮಹಾ ದುರ್ದಿನ. ನನ್ನ ಆಪ್ತ ಸ್ನೇಹಿತರನ್ನೆಲ್ಲ ನಾನೇ ನನ್ನ ಕೈಯಾರೆ ಕೊಂದು ಬಿಟ್ಟೆ. ಕಾರಣ ಎಲ್ರಿಗೂ ನನಗೆ ಎದುರಾದ್ರು. ಆ ಗುಂಪಿನಲ್ಲಿ ಉಳಿದಿರೋನು ಅಂತಂದ್ರೆ ನೀನೊಬ್ಬನೇ ಒಬ್ಬ. ಕೋಟ್ಯಾಂತರ ರೂಪಾಯಿ ನಿಧಿ ನಮ್ ಕೈ ಸಿಕ್ಕಿದ ಮೇಲೆ ನಾವಿಬ್ಬರು ಅದನ್ನು ಹಂಚಿಕೊಂಡು ಆದರೂ ನಾನೊಬ್ಬನು ಉಳಿದಿರೋದು ನಿನಗೆ ಇಷ್ಟ ಇಲ್ಲ ಅಲ್ವೇ? ಇದು ಮಾತ್ರ ಅಲ್ಲ, ಇದನ್ನು
ಅಲ್ಲಿಂದ ಓಡೋಕೆ ಯಾರು ಪ್ರಯತ್ನ ಪಡಕೂಡದು. ಕೊಲೆ ಸುಳಿಗೆಗಳ ಆಪಾದನೆ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀನಿ. ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೀನಿ. ಶ್ರೀನಾಥ್ CID 555. ನಮಗೆ ಮೋಸ ಮಾಡಿ ತಪ್ಪಿಸ್ಕೊಳ್ಳಕ್ಕೆ ಇದು ಒಂದು ಉಪಾಯ ಏನು ಇಲ್ಲ. ಈ ಕೇಸ್ಗೋಸ್ಕರ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋಯಿಂದ ಅಪಾಯಿಂಟ್ ಆಗಿರೋ ಕೆಡಿ ನಾನು. ನಮಗೆ ನಂಬಿಕೆ ಇಲ್ಲ. ಭಾಸ್ಕರನ ಒಡನಾಡಿ ರುದ್ರ ನೀನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. 5 ವರ್ಷಗಳಿಂದ ಮಂಗಳೂರಿನಲ್ಲಿ ನಿನ್ನ ಅರೆಸ್ಟ್ ಮಾಡಿ ನಿನ್ನ ಅಪರಾಧಕ್ಕೆ ಶಿಕ್ಷೆ ಕೊಡಿಸ್ತೋನೆ ನಾನು. ಅಂಥದ್ರಲ್ಲಿ ಸಿಐಡಿ ಅಂತ ನನ್ನ ಹತ್ರನ ಹೇಳಿ ನನಗೆ ಮೋಸ ಮಾಡಕ್ ಪ್ರಯತ್ನ ಪಡ್ತಿದ್ಯಾ? ನನ್ನ ಹೆಸರು ಶ್ರೀನಾಥ್. ಐ ಸಿ. ಹಾಗಾದ್ರೆ ರುದ್ರ ಏನಾದ? ಹೇಳ್ತೀನಿ ಸರ್. ಅವನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಏನೋ ಕೊಡ್ಸಿದ್ರಿ, ಆದ್ರೆ ಜೈಲ್ನಲ್ಲಿ ಶಿಕ್ಷೆ ಅನುಭವಿಸ್ತಿರ್ಬೇಕಾದ್ರೆ ಅವನ ದೇಹಸ್ಥಿತಿ ಕೆಡ್ತು. ನಾನಿನ್ನು ಹೆಚ್ಚು ದಿವಸ ಉಳಿಲಾರೆ, ಮಾಡಿದ ಪಾಪಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ತೀರ್ಮಾನಕ್ಕೆ ಬಂದು ಒಂದ್ ದಿನ ರುದ್ರ IGP ಅವ್ರನ್ನ ಭೇಟಿ ಮಾಡೋದಕ್ಕೆ ಜೈಲರ್ ಅವಕಾಶ ಮಾಡಿಕೊಟ್ರು. ಜೀವನದಲ್ಲಿ ಕೊಲೆ ಕಳ್ಳತನಗಳೇ ಇದ್ದಂತೆ ಆಯಿತು. ಸಾಯೋಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ ಆಯಿತು. ಅದಕ್ಕಾಗಿ ತಮ್ಮನ್ನು ಕಾಣಬೇಕು ಅಂತ ಕೇಳಿಕೊಂಡೆ. ನಮ್ಮ ಬಾಸ್ ಕೋಟ್ಯಾಂತರ ರೂಪಾಯಿ ನಿಧಿನ ಒಂದು ಗುಡ್ಡದಲ್ಲಿ ಬಚ್ಚಿಟ್ಟು ಅದರ ನಕ್ಷಿಣ ನನಗೂ ಭಾಸ್ಕರನಿಗೂ ಕೊಟ್ರು. ಆ ಅರ್ಧ ನಕ್ಷೆ ಈಗ ಭಾಸ್ಕರನ ಹತ್ರ ಇದೆ, ಅರ್ಧ ನನ್ನ ಹತ್ರ ಇತ್ತು. ಈಗ ಅರ್ಧ ನಕ್ಷೆ ತಮ್ಮ ಹತ್ರ ಇದೆ, ಉಳಿಕೆ ಅರ್ಧ ನಕ್ಷೆ ಭಾಸ್ಕರನ ಹತ್ರ ಇದೆ. ಭಾಸ್ಕರನಿಗೆ ಆ ನಿಧಿ ಏನಾದರೂ ಸಿಕ್ಕಿಬಿಟ್ರೆ ದೇಶದ ಆರ್ಥಿಕ ಸ್ಥಿತಿನೇ ಬಿಡ ಮೇಲೆ ಹೋಗುತ್ತೆ. ತಾವಂದ್ರು ಭಾಸ್ಕರಂದ ಹಿಡಿದು ಆ ಕೋಟ್ಯಾಂತರ ರೂಪಾಯಿ ನಿಧಿನ ನಮ್ಮ ಘನ ಸರ್ಕಾರಕ್ಕೆ ಸೇರಿಸ್ಕೊಳ್ತೀನಿ ಅಂತ ನನಗೆ ಭರವಸೆ ಕೊಟ್ರೆ ನಾನು ಸಂತೋಷದಿಂದ ಪ್ರಾಣ ಬಿಟ್ಟಿದೆ. ಸಂತೋಷದಿಂದ ಮುಂದಿನ ತನಿಖೆಗೋಸ್ಕರ IGP ನನ್ನ ಕರೆಸ್ಕೊಂಡ್ರು. ಸರ್, ನಾನು ಸರಿಯಾದ ಸಮಯಕ್ಕೆ ಬಂದಿದ್ದರಿಂದ ರುದ್ರನ್ ಮುಖನಾದರೂ ನೋಡಕ್ ಸಾಧ್ಯವಾಯಿತು. ನೀವು ತಿಳಿಸಿದ ವಿಚಾರನೆಲ್ಲ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ಮೇಲೆ ನನಗೊಂದು ಐಡಿಯಾ ಬರ್ತಾ ಇದೆ. ಕಮ್ ಆನ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ರುದ್ರ ಸತ್ತಿದ್ದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಸ್, ಪ್ರೊಸೀಡ್. ರುದ್ರ ಸತ್ತಿದ ವಿಚಾರ ಹೊರಗಡೆ ಯಾರಿಗೂ ತಿಳಿದಿಲ್ಲ. ಇನ್ಮೇಲೆ ತಿಳಿಯೋದು ಬೇಡ. ಏಕೆ? ಅದರಿಂದ ನಮಗಾಗೋ ಉಪಯೋಗವಾದ್ರೆ ಏನು ಮಿಸ್ಟರ್ ಶ್ರೀನಾಥ್? ಇನ್ ಎರಡು ದಿನದಲ್ಲಿ ಜೈಲಿನಿಂದ ರುದ್ರನ್ ಬಿಡುಗಡೆ ಆಗ್ಬೇಕಾಗಿತ್ತಲ್ವೇ. ತಲೆ ಮರೆಸಿಕೊಂಡಿರೋ ಅವನ ಪ್ರಾಣ ಸ್ನೇಹಿತ ಭಾಸ್ಕರ ಅವನ ಬಿಡುಗಡೆಗಾಗಿ ಕಾದೇ ಇರ್ತಾನೆ. ಆದ್ರಿಂದ ರುದ್ರನ್ ಮುಖವಾಡ ಹಾಕೊಂಡು ನಾನ್ ಜೈಲಿನಲ್ಲಿ ಇರ್ತೀನಿ. ಅಂದ್ರೆ ನೀವು ಅವನ ರೂಪದಲ್ಲೇ ಜೈಲಿನಿಂದ ಬಿಡುಗಡೆ ಆಗಿ ಹೊರಗೆ ಬರ್ತೀರ ಅಲ್ವೇ? ಹ್ಮ್, ಸ್ಪ್ಲೆಂಡಿಡ್ ಐಡಿಯಾ. ಇದರಿಂದ ತಲೆ ಮರೆಸ್ಕೊಂಡಿರೋ ಆ ಭಾಸ್ಕರ್ ನೆಲೆನ ಸುಲಭವಾಗಿ ಕಂಡಿಡಿಬಹುದು ಅನ್ನೋದಲ್ವೇ ನಿಮ್ಮ ಅಭಿಪ್ರಾಯ? ಪರ್ಫೆಕ್ಟ್ಲಿ ಕರೆಕ್ಟ್ ಸರ್. ರುದ್ರನ ಹತ್ತಿದ್ದ ಅರ್ಧ ನಕ್ಷೆಗಾಗಿ ಭಾಸ್ಕರ ಅವನನ್ನ ಸಂದಸೇ ಸಂದಿಸ್ತಾನೆ.
ಸಂದಸ್ಲಿ ಮಿಕ್ಕಿದ ವಿಚಾರ ನಾನು ನೋಡ್ಕೋತೀನಿ ಆದ್ರೆ ಒಂದು ವಿಚಾರ ಸರ್ ಈ ವಿಷಯ ಬಹಳ ಗುಟ್ಟಾಗಿರಬೇಕು ಹಾಗೆ ಆಗಲಿ ಗುಡ್ ಲಕ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನೇ ರುದ್ರ ಅಂತ ಭಾಸ್ಕರನ್ ಕಡೆಯವರು ತಪ್ಪಾಗಿ ತಿಳ್ಕೊಂಡು ಅವನ ಹತ್ರ ಕರ್ಕೊಂಡು ಹೋದ್ರು ನೀನು ಅದನ್ನ ನಂಬದೆ ನಿನ್ನ ಹತ್ರ ಇಟ್ಕೊಂಡೆ ರುದ್ರನ್ ಬಗ್ಗೆ ಪೂರ್ತಿ ಮಾಹಿತಿ ಪಡ್ಕೊಂಡು ಒಳಗಡೆ ಅವನ ಹಾಗೆ ನಟಿಸ್ತಾ ಹೊರಗಡೆ ಶ್ರೀನಾಥನಾಗಿ ಓಡಾಡ್ಕೊಂಡಿದ್ದೆ ಭಾಸ್ಕರ್ ನಿನ್ನ ಹತ್ರ ಇದ್ದ ಅರ್ಧ ನಕ್ಷೆ ಹುಡುಕೋದಕ್ಕೋಸ್ಕರ ಬಹಳ ಪ್ರಯತ್ನ ಪಟ್ಟೆ ಸಿಗ್ಲಿಲ್ಲ ಅದಕ್ಕೋಸ್ಕರ ನಿನ್ನ ಕಡೆಯವನೊಬ್ಬನ ಜೊತೆ ಮಾಡ್ಕೊಂಡು ಹುಡುಕಿದ್ದೆ ಪಾಪ ಹುಡುಕ್ತಾ ಹುಡುಕ್ತಾ ನಿನ್ನ ಕೈ ಸಿಗ ಹಾಕೊಂಡು ಪ್ರಾಣ ಬಿಟ್ಟ ನಿನ್ನನ್ನು ಫಾಲೋ ಮಾಡ್ಕೊಂಡು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಬೇಕು ಅಂತಿದ್ದೆ ಆದ್ರೆ ಆ ಚಾನ್ಸ್ ನ ಡಿಎಸ್ಪಿ ಅವರು ಹೊಡೆದ್ಬಿಟ್ರು ಆಲ್ರೈಟ್ ಆದ್ರೂ ಪರವಾಗಿಲ್ಲ ಮಿಸ್ಟರ್ ಪಾರ್ಸಾರ್ಥಿ ಬೇಟೆ ನಿಮ್ ಕೈ ಸಿಕ್ಕಿದೆ ಇನ್ ಮುಂದಿನ ಕಾರ್ಯಕ್ರಮ ನಿಮ್ದು ಎಸ್ ಯು ಆರ್ ರೈಟ್ ಮಿಸ್ಟರ್ ಸಂಪತ್ ಭಾಸ್ಕರ್ ನ ಕರ್ಕೊಂಡೋಗಿ ಕೋರ್ಟ್ ಹಾಜರು ಮಾಡಿ ಮುಂದಿನ ಫಾರ್ಮ್ಯಾಲಿಟೀಸ್ ಏನೇನಿದೆಯೋ ಅದನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ ಎಸ್ ಈ ನಿಧಿನ ಹೊರಗಡೆ ತೆಗೆಸಿ ಇದನ್ನ ಬಂದೋಬಸ್ತ್ ಆಗಿ ಖಜಾನೆ ಸೇರಿಸೋ ಭಾರ ನಿಮ್ದು ಇನ್ ನನಗೆ ಅಪ್ಪನೆ ಕೊಡಿ ಸರ್ ಅಂತೂ ನಮ್ಮ ನಿಮ್ಮ ಭೇಟಿ ಬಹಳ ಅಪರೂಪದ ರೀತಿಲಾಯ್ತು ಒಬ್ಬಂಟಿಗರಾಗಿ ಬಹಳ ಸಾಹಸ ಮಾಡಿದ್ರಿ ಎರಡನೇ ಗುಡ್ ವರ್ಕ್ ಥ್ಯಾಂಕ್ ಯು ಸರ್ ಮಿಸ್ಟರ್ ಶ್ರೀನಾಥ್ ಪ್ರಾಜ್ಞರು ಒಂದು ಮಾತು ಹೇಳ್ತಾರೆ ಕರ್ತವ್ಯ ನಿಷ್ಠೆಯೇ ಭಗವಂತನ ಪೂಜೆ ಅಂತ ಹೇಳಿ ಅಂದ್ರೆ ನಿಷ್ಠಾವಂತರಿಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಈ ದಿವಸ ಜೀವನದ ಯಾವ ಕ್ಷೇತ್ರದಲ್ಲೇ ನೋಡಿ ಯಾರು ಮುಂದುವರೆದಿದ್ರು ಕೂಡ ಅವರವರ ಕರ್ತವ್ಯ ನಿಷ್ಠೆಯಿಂದಲೇ ನಿಮಗೆ ನಿಜವಾಗಿ ಒಳ್ಳೆ ಭವಿಷ್ಯ ಇದೆಯಪ್ಪ ಬಹಳ ಸಂತೋಷ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಒಲವು ತಂದ ಹೆಣ್ಣು ಯಾರೋ